कंठे च मुक्तावली गोपस्त्री परिवेष्टितो विजयते गोपालचूडामणि वंशी विभूषितकरान्नवनीरदाभात् पीताम्बरादरुणबिम्बफलाधरोष्ठात् पूर्णेन्दुसुन्दरमुखादरविन्दनेत्रात् कृष्णात् परं किमपि तत्त्वमहं न जाने कृष्णात् परं किमपि तत्त्वमहं न जाने। ಎಲ್ಲರನ್ನು ಸಮಾಧಾನಪಡಿಸಿ ಆಮಂತ್ರ್ಯ ಪಾಂಡುಪುತ್ರಾಂಶ್ಚ ಶೈನೇ ಯೋದ್ಧವ ಸಂಯುತ ಜೊತೆಗೆ ಸಾತ್ಯಕಿ ಇದ್ದಾನೆ, ಶ್ರೀಕೃಷ್ಣರ ಜೊತೆಗೆ ಸಾತ್ಯಕಿ ಉದ್ಧವ ಇವರು ಭಕ್ತರು, ಅದರಿಂದ ಯಾವಾಗಲೂ ಜೊತೆಗೆ ಇರುತ್ತಾರೆ. ಇವಿಬ್ಬರ ಜೊತೆಗೆ ಎಲ್ಲರಿಗೂ ಹೇಳಿಬಿಟ್ಟು ಬಹಳ ದಿವಸ ಆಯಿತು, ಇಲ್ಲೇ ಬಂದು ಇದ್ದೆ ಹಸ್ತಿನಾಪುರದಲ್ಲಿ, ಯುದ್ಧ ಎಲ್ಲ ಇಲ್ಲೇ ಆಯ್ತಲ್ಲ, ಈಗ ನಾನು ಹೊರಡ್ತೀನಿ ಎಂದು ದ್ವಾರಕಕ್ಕೆ ಹೋಗಬೇಕು. ಅಲ್ಲಿ ಭಕ್ತರು ಎಲ್ಲರೂ ನನಗೋಸ್ಕರ ವಿರಹದಿಂದ ಕಾಯುತ್ತಾ ಇದ್ದಾರೆ. ಗಂತುಂ ಕೃತಮತಿರ್ಬ್ರಹ್ಮನ್ ದ್ವಾರಕಾಂ ರಥಮಸ್ಥಿತ, ರಥಕ್ಕೆ ಹತ್ತಿರಕ್ಕೆ ಬಂದ, ರಥ ಹತ್ತಿದ ಅಷ್ಟೇ, ಈಗ ಹೊರಡಬೇಕು. ಉಪಲೇಭೆ ಅಭಿಧಾವಂತೀಂ ಉತ್ತರಾಂ ಭಯವಿಹ್ವಲಾಂ, ತಕ್ಷಣವೇ ಯಾರು ಬಂದರು? ಉತ್ತರ, ಚಿಕ್ಕ ಹುಡುಗಿ, 15 ವರ್ಷ ಅಷ್ಟೇ. ಆ ಹುಡುಗಿ ಬಂದು ಹೀಗೆ ಬೇಡ್ಕೊಳ್ತಾ ಇದ್ದಾರೆ ಭಯವಿಹ್ವಲ ಭಯದಿಂದ. ಏನು ಉತ್ತರೋ ವಾಚ? ಪಾಹಿ ಪಾಹಿ ಮಹಾಯೋಗಿನ್, ಭಗವಂತನೇ ಮಹಾಯೋಗಿ, ಮಹಾಯೋಗೀಶ್ವರ. ಶ್ರೀಕೃಷ್ಣನನ್ನು ಮಹಾಯೋಗೀಶ್ವರ ಹೇಳ್ತಾರೆ, ಯಾಕಂದರೆ ಯೋಗಿಗಳಿಗೆ ಸಿದ್ಧಿಗಳಿರುತ್ತವೆ, ಅನೇಕ ಸಿದ್ಧಿಗಳು, ಶಕ್ತಿಗಳು. ಈ ಎಲ್ಲ ಯೋಗಿಗಳಿಗಿಂತ ಹೆಚ್ಚಿನ ಯೋಗಿ ಸಾಕ್ಷಾತ್ ಭಗವಂತನ. ಅದರಿಂದ ಭಗವಂತನನ್ನು ಏನು ಹೇಳ್ತೀವಿ? ಮಹಾಯೋಗಿನ್, ಮಹಾಯೋಗೀಶ್ವರ. ಇಡೀ ಜಗತ್ತೇ ಅವರ ಕೈಯಲ್ಲೇ, ಅಂಥ ಯೋಗೀಶ್ವರನನ್ನು ಬೇಡ್ಕೊಳ್ತಾ ಇದ್ದಾಳೆ. ಪಾಹಿ ಪಾಹಿ ಮಹಾಯೋಗಿನ್, ಓ ಯೋಗಿ ಪರಮಾತ್ಮನೇ ನನ್ನನ್ನು ರಕ್ಷಿಸು. ದೇವದೇವ ಜಗತ್ಪದೆ ನಾನ್ಯಂ ತ್ವದಭಯಂ ಪಶ್ಯೇ ಯತ್ರ ಮೃತ್ಯು ಮೃತ್ಯು ಪರಸ್ಪರಂ ಅಭಿದ್ರಾವತಿ ಮಾಮೇಶ ಶರಸ್ತಪ್ತಾಯಸೋ ವಿಭೋ. ಮೃತ್ಯುವು ಪರಸ್ಪರವಾಗಿ ಅಂದರೆ ಜನರನ್ನು ಸಾಯಿಸ್ತದೆ ನೋಡಿ, ಎಲ್ಲರನ್ನೂ. ಮೃತ್ಯು ಭಯಂಕರವಾಗಿದೆ. ಎಲ್ಲಿರುತ್ತದೆ ಮೃತ್ಯು? ಆಶ್ಚರ್ಯ, ಒಬ್ಬರ ಕೈಯಲ್ಲಿ ಇನ್ನೊಬ್ಬರು ಮೃತ್ಯು ಇರುತ್ತದೆ, ಅವರ ಕೈಯಲ್ಲಿ ನನ್ನ ಮೃತ್ಯು, ನನ್ನ ಕೈಯಲ್ಲಿ ಇನ್ನೊಬ್ಬರು ಮೃತ್ಯು, ಅಲ್ಲವೇ? ಪಂಚಭೂತರ ಕೈಯಲ್ಲಿ ನಮ್ಮ ಮೃತ್ಯು ಇರುತ್ತದೆ. ನಾನು ಕೆಲವೊಮ್ಮೆ ನೀರಿನಲ್ಲಿ, ಕೆಲವೊಮ್ಮೆ ಬೆಂಕಿಯಲ್ಲಿ, ಕೆಲವೊಮ್ಮೆ ವಾಯುವಿನಲ್ಲಿ, ಎಲ್ಲಿ ಸತ್ತು ಹೋಗ್ತೀವೋ, ಅಪಘಾತದಲ್ಲಿಯೋ ಎಲ್ಲೋ ಗೊತ್ತಾಗಲ್ಲ. ಆದರೆ ಪೃಥ್ವಿ ಪಂಚಭೂತಾದಿಗಳನ್ನು ಬಿಡಲ್ಲ. ಕೆಲವೊಮ್ಮೆ ಪೃಥ್ವಿಯನ್ನು ನೀರು ನುಂಗಿಬಿಡ್ತದೆ. ಮಳೆ ಹೆಚ್ಚಾಗಿಬಿಟ್ಟರೆ ನೀರೆಲ್ಲ ತುಂಬಿಬಿಟ್ಟು ಪೃಥ್ವಿ ನುಂಗಿಬಿಡ್ತದೆ. ಕೆಲವೊಮ್ಮೆ ನದಿ ಇದ್ದರೆ ಒಂದು ಸಲ ಬೆಂಕಿ, ಅದೇನು ಅಗ್ನಿಪರ್ವತ ಎಂದು ಬರುತ್ತದೆ ನೋಡಿ, ಅದು ಬಂದಾಗ ನದಿಯನ್ನೇ ನುಂಗಿಬಿಡ್ತದೆ. ಪಂಚಭೂತಗಳಲ್ಲಿಯೂ ಒಂದು ಭೂತವನ್ನು ಇನ್ನೊಂದು ಭೂತ ನುಂಗಿಬಿಡ್ತದೆ. ಆದ್ದರಿಂದ ಪರಸ್ಪರ ಮೃತ್ಯು, ಇಲ್ಲಿ ಪರಸ್ಪರ ಮೃತ್ಯುವು ಈ ಜಗತ್ತಿನಲ್ಲಿ, ಒಂದನ್ನು ಇನ್ನೊಂದು ತಿಂದು ಬಿಡುತ್ತದೆ. ಮೃತ್ಯು ಮೃತ್ಯು ರೂಪವಾಗಿ ಬಿಡುತ್ತದೆ. ಮೃತ್ಯು ಅಂದರೆ ಯಾರು? ಯಾರೋ ಗೊತ್ತಾಗಲ್ಲ. ಆ ಕ್ಷಣಕ್ಕೆ ಒಬ್ಬೊಬ್ಬ ವ್ಯಕ್ತಿಯನ್ನು ಒಂದೊಂದು ರೂಪವಾಗಿ ತಿಂದು ಬಿಡ್ತದೆ, ಸಾಯಿಸಿಬಿಡ್ತದೆ. ಅದರಿಂದ ಆ ಮೃತ್ಯುವು ಪ್ರಪಂಚದಲ್ಲಿ ಯಾವುದೋ ಒಂದು ರೂಪವಾಗಿರುತ್ತದೆ. ಈ ಇಡೀ ಜಗತ್ತಿಗೆ, ಎಲ್ಲ ಮೃತ್ಯುಗಳಿಗೆ ನೀವೇ ಆಧಾರ, ನೀವೇ ಅಧಿಪತಿ. ಆಧಾರ ಅಂದರೆ ಎಲ್ಲ ಬಗೆಯಾದ ಮೃತ್ಯುಗಳು ನಿನ್ನ ಕೈಯಲ್ಲಿವೆ. ನಿನ್ನನ್ನು ಯಾವ ಮೃತ್ಯು ಮುಟ್ಟಲ್ಲ ಅಂಟಲ್ಲ. ಅಂದರೆ ಮೃತ್ಯುಂಜಯ, ಮೃತ್ಯುವಿಗೆ ಅಧಿಪತಿ ನೀನು. ಆದ್ದರಿಂದ ನಿನ್ನ ನಾಣ್ಯಂ ತ್ವದಭಯಂ ಪಶ್ಯ, ಎಲ್ಲ ಮೃತ್ಯುಗಳು ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ಮೃತ್ಯುವಿಗೆ ಒಳಗಾಗುವರೆ. ಈವನ್ ಪಂಚಭೂತಗಳು ಇನ್ನೊಬ್ಬರ ಕೈಯಲ್ಲಿ ಸೋತು ಹೋಗ್ತವೆ. ಪಂಚಭೂತರು ಹಾಗೇನಲ್ಲ, ಕೆಲವೊಮ್ಮೆ ಮಳೆ ಹೆಚ್ಚಾದರೆ ಪೃಥ್ವಿ, ಪೃಥ್ವಿ ಹೆಚ್ಚಾದರೆ ಇನ್ನೊಂದು, ಒಂದನ್ನು ಇನ್ನೊಂದು ನಾಶ ಮಾಡಿಬಿಡ್ತದೆ. ಪಂಚಭೂತಗಳು ಹಾಗೆ ಆಗ್ತವೆ. ಆದ್ದರಿಂದ ಎಲ್ಲರೂ ನಾಶಕ್ಕೆ ಒಳಗಾಗುವವರೇ, ಸೋತು ಹೋಗುವವರೇ. ಆದರೆ ನೀವು ಯಾರಿಗೆ ಸೋತು ಹೋಗಲ್ಲ, ಯಾವರ ಕೈಗೆ, ಯಾರ ಕೈಗೆ ಅಧೀನವಾಗಿಲ್ಲ. ಎಲ್ಲ ಮೃತ್ಯುವನ್ನು ಜಯಿಸಿದವನು ನೀನು. ಅದರಿಂದ ನಾನು ಈಗ ಕಷ್ಟದಲ್ಲಿದ್ದೀನಿ, ಏನದು ಭಯಂಕರ ಕಷ್ಟ? ಮೃತ್ಯು ಬಂದು ನನ್ನನ್ನು ಶರಸ್ತಪ್ತಾಯಸೋ ವಿಭೋ,
ಮಾಮೇಷ ಶರಸ್ತಪ್ತಾಯ ಸಹ ಅಂದರೆ ಒಂದು ಒಂದು ಬೆಂಕಿ, ತಪ್ತಾಯ ಸಹ ಅಂದರೆ ಐರನ್ ಶರ, ಶರ ಅಂದರೆ ಬಾಣ, ಕಬ್ಬಿಣದ ಬಾಣ ಬೆಂಕಿಯನ್ನು ಹಾರುತ್ತಾ ಬರುತ್ತಾ ಇದೆ ಅಂದರೆ ಅಂದರೆ ಒಂದು ಅಸ್ತ್ರ, ಬ್ರಹ್ಮಾಸ್ತ್ರ ಬರ್ತಾ ಇದೆ. ಅಶ್ವತ್ಥಾಮನನ್ನು ಇವರೆಲ್ಲರೂ ಕರುಣೆ ತೋರಿಸಿ ಬಿಟ್ಟಿದ್ದರಲ್ಲ, ಇವರ ಕರುಣಕ್ಕೆ ಪ್ರತಿಫಲ ಕೊಡ್ತಾ ಇದ್ದಾನೆ ಅವರು ಅಶ್ವತ್ಥಾಮ. ಇವರೆಲ್ಲರೂ ಪಾಪ, ಅಯ್ಯೋ ನಮ್ಮ ಗುರುಗಳು ಬ್ರಾಹ್ಮಣರು, ನಮ್ಮ ಗುರುಗಳ ಮಗ ಏನು ತಾಯಿ ಪಾಪ ಇವರ ಮೇಲೆ ಪ್ರೀತಿ ಇಟ್ಕೊಂಡು ಹಾಗೇ ಇದ್ದಾಳೆ, ಇವರೊಬ್ಬರನ್ನೇ ಆಶೆ ಇಟ್ಕೊಂಡು ಪಾಪ ಇವರನ್ನು ಸಾಯಿಸುವುದೇಕೆ ಎಂದು ಇವರ ಮೇಲೆ ಎಲ್ಲರೂ ಒಟ್ಟಾಗಿ ಕರುಣೆ ತೋರಿಸಿದ್ದಿರಲ್ಲ, ನಿಮ್ಮ ಕರುಣಕ್ಕೆ ಫಲಿತ ಅವರು ತೋರಿಸ್ತಾ ಇದ್ದಾರೆ. ಅಶ್ವತ್ಥಾಮ ಮತ್ತೊಂದು ಬ್ರಹ್ಮಾಸ್ತ್ರ ಬಿಟ್ಟಿದ, ಬಿಟ್ಟಿದ ಇವನನ್ನು ಬಿಟ್ಟಿದ ತಕ್ಷಣ ಮತ್ತೆ ಬ್ರಹ್ಮಾಸ್ತ್ರ ಬಿಟ್ಟಿದ. ಈ ಸಲ ಏನು, ಎಲ್ಲ ಪಾಂಡವರು, ಪಾಂಡವರು ಈಗಿನ ಎಲ್ಲ ಪಾಂಡವರ ವಂಶ ಸರ್ವಸ್ವ, ಇನ್ನು ಯಾರು ಉಳಿಯಬಾರದು, ಎಲ್ಲರನ್ನು ಸಾಯಿಸಿಬಿಡ್ತೀನಿ, ಬ್ರಹ್ಮಾಸ್ತ್ರ ಮತ್ತೆ ಬಿಟ್ಟ. ಆದ್ದರಿಂದ ಆ ಬ್ರಹ್ಮಾಸ್ತ್ರ ಬಂದು ನನ್ನ ಮೇಲೆ ಬೀಳುತ್ತಾ ಇದೆ ಅಂದರೇನು, ಇನ್ನು ಗರ್ಭಸ್ಥ ಶಿಶು, ಇನ್ನು ಹೊಟ್ಟೆಯಲ್ಲಿರುವ ಮಗು, ಹುಟ್ಟಲ್ಲಿರುವ ಮಗು, ಆ ಮಗುವನ್ನು ಸಾಯಿಸುವುದಕ್ಕೆ ಬ್ರಹ್ಮಾಸ್ತ್ರ ಬಂದು ನನ್ನನ್ನು ಎಲ್ಲ ಕಡೆ ಬೆಂಕಿ 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 ಎಲ್ಲ ಸುಡುತ್ತಾ ಇದೆ, ನನ್ನ ಎಲ್ಲ ಕಡೆ ನನ್ನನ್ನು ಸುಡುತ್ತಾ ಇದೆ, ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅದರಿಂದ ಶರಸ್ತಪ್ತಾಯ ಸೋ ವಿಭೋ, ಮೇಲೆ ಕೆಳಗೆ ಎಲ್ಲ ಸುತ್ತುಮುತ್ತಿ ಬೆಂಕಿ ನನ್ನನ್ನು ಸಾಯಿಸ್ತಾ ಇದೆ, ಸುಡುತ್ತಾ ಇದೆ. ಅದರಿಂದ ಏನು ಮಾಡಬೇಕು, ಈ ಮೃತ್ಯುವಿಗೆ ಅತೀತವಾಗಿರುವವನು ನೀನೊಬ್ಬನೇ. ಕಷ್ಟಕಾಲದಲ್ಲಿ ಜನರಿಗೆ ಸಿಟ್ಟು ಬರುತ್ತದೆ ಅಲ್ಲವೇ, ಸಿಟ್ಟು ದುಃಖ ಬರುತ್ತದೆ ಹೊರತು ಭಕ್ತಿ ಬರುತ್ತದೆ. ಕಷ್ಟವನ್ನು ನೋಡಿದ್ದಾಗ ಶರಣಾಗತಿ ಹೆಚ್ಚಾಗಬೇಕು. ಯಾರು ಸಮರ್ಥರೋ ನೋಡಿ, ಇದು ಒಂದು ತಾಮಸ ಬುದ್ಧಿ ಉತ್ತಮ ಬುದ್ಧಿಗೆ ವ್ಯತ್ಯಾಸ. ಕಷ್ಟ ಬಂದಾಗ ಜನರ ದೃಷ್ಟಿ ಕಷ್ಟವನ್ನು ಪರಿಹಾರ ಮಾಡಬೇಕೆಂದಿರುತ್ತದೋ, ಅಥವಾ ಕಷ್ಟಕ್ಕೆ ಕಾರಣ ಯಾರೋ ಅವರನ್ನು ಬೈಯ್ಯೋ, ಅವರನ್ನು ಬೈಯ್ಯೋ, ಇವರನ್ನು ಬೈಯ್ಯೋ, ಇವರನ್ನು ಹಿಂಸಿಸು, ಇದೇ ಇರುತ್ತದೆ. ಬೈಯುವುದು ಹಿಂಸಿಸುವುದು ಇದರಲ್ಲೇ ಮುಳುಗಿತೀವ, ಅಥವಾ ಕಷ್ಟಕ್ಕೆ ಪರಿಹಾರ ಏನು, ಪರಿಹಾರವೇ ಏನು, ಅದು ಯೋಚನೆ ಮಾಡ್ತೀವಿ. ಕಷ್ಟ ಬಂದಾಗ ನಮ್ಮ ಕೈಯಲ್ಲಿ ಆದಷ್ಟು ಮಟ್ಟಿಗೂ ಪರಿಹಾರ ಮಾಡೋದು. ಆಗಲ್ಲ ಅಂದರೆ ಯಾರ ಕೈಯಲ್ಲಿ ಶಕ್ತಿ ಸಾಮರ್ಥ್ಯವಿದೆಯೋ ಅವರನ್ನು ಕೇಳ್ಕೊ, ಶರಣು ಹೋಗು, ಅವರನ್ನು ಕೇಳು, ಅವರು ಮಾಡ್ತಾರೆ. ಇವರು ಸಾಮಾನ್ಯ ಜನರು, ಮನುಷ್ಯರು ಅಲ್ಲ ಅಂದರೆ ವಿಶೇಷ ಪುರುಷರು, ಸಿದ್ಧ ಪುರುಷರು, ಮಹನೀಯರನ್ನು ಕೇಳ್ಕೊ. ಅವರಿಂದ ಆಗಲ್ಲ ಅಂದರೆ ಪರಮಾತ್ಮನಿಂದ. ಯಾರನ್ನೇ ಕೇಳಿಕೊಳ್ಳುವುದು, ಶರಣು ಹೊಕ್ಕುವುದು, ಅದು ಯಾವ ಕೆಲಸ, ಒಂದು ಪ್ರಯತ್ನ, ಉತ್ತಮ ಪ್ರಯತ್ನ, ಸಾತ್ವಿಕ ಪ್ರಯತ್ನ. ಮನಸ್ಸು ಬೇಜಾರು ಮಾಡಿಕೊಳ್ಳುವುದು, ದುಃಖ ಪಡ್ಕೊಳ್ಳುವುದು ತಾಮಸ, ಕೋಪ ಪಡ್ಕೊಳ್ಳುವುದು ರಾಜಸ. ದುಃಖ ಉಂಟಾದರೆ ತಾಮಸ ರಾಜಸ, ತಾಮಸ ರಾಜಸ ಈ ಭಾವದಲ್ಲೇ ಮುಳುಗಿದ್ದೇವೆ ಹೊರತು ಸದ್ಭಾವನ ಉಂಟಾಗಲ್ಲ ಜನರಿಗೆ. ದುಃಖ ಬಂದಿದೆ ಆದರೆ ಯಾರು ಮಾಡಿದ, ಏಕೆ ಮಾಡಿದ ಎಂದು ಬೇಜಾರು, ದುಃಖ, ಕೋಪ ಅದಲ್ಲ. ಇಲ್ಲಿದಕ್ಕೆ ಪರಿಹಾರ ಬೇಕು. ಪರಿಹಾರ ನಮ್ಮ ಕೈಯಲ್ಲಿದ್ದರೆ ಅದು ಮಾಡೋಣ, ಇಲ್ಲದಿದ್ದರೆ ಇನ್ನೊಬ್ಬರೆಲ್ಲ ಶರಣು ಹೊಕ್ಕೋಣ. ಅವರು ಇಲ್ಲಾಂದರೆ ಸಾಕ್ಷಾತ್ ಪರಮಾತ್ಮನೇ ಇದ್ದಾನೆ, ಅವರನ್ನು ಬೇಡಿಕೊಳ್ಳೋಣ. ಅವರು ತಾನು ನೇರಾಗೆ ಮಾಡಬಹುದು, ಇನ್ನೊಬ್ಬರ ಮೂಲಕ. ಭಗವಂತ ಹೇಗೆ ರಕ್ಷಿಸ್ತಾನೋ ಗೊತ್ತಾಗಲ್ಲ. ರಕ್ಷಿಸುವಕ್ಕೆ ಅನೇಕ ದಾರಿಗಳಿವೆ ಭಗವಂತನಿಗೆ. ಕೆಲವೊಮ್ಮೆ ಅದೃಷ್ಟವಾಗಿ ಯಾವುದೋ ಒಂದು ಬಂದುಬಿಡುತ್ತದೆ, ಬೆಂಕಿ ಆರಿ ಹೋಗುತ್ತದೆ, ರಕ್ಷಣೆ ಆಗುತ್ತದೆ. ಕೆಲವೊಮ್ಮೆ ಯಾರೋ ಒಬ್ಬರ ಮನುಷ್ಯನಿಗೆ ಬುದ್ಧಿ ಹುಟ್ಟಿಸಿ ಶಕ್ತಿ ಕೊಟ್ಟು ಅವರನ್ನು ಕಳಿಸ್ತಾನೆ, ಅವರ ಮೂಲಕ ರಕ್ಷಣೆ ಆಗ್ತದೆ, ಮನುಷ್ಯರ ಮೂಲಕ. ಕೆಲವೊಮ್ಮೆ ಸಾಮಾನ್ಯ ಮನುಷ್ಯರೇ ಅವರಿಗೆ ಬುದ್ಧಿ ಹುಟ್ಟಿಸಿ ಅವರಿಗೆ ಶಕ್ತಿ ಕೊಟ್ಟು ಅವರ ಮೂಲಕ ಬಂದು ನಮ್ಮನ್ನು ರಕ್ಷಿಸ್ತಾನೆ. ಅದೂ ಅಲ್ಲ ಅಂದರೆ ಕೆಲವೊಮ್ಮೆ ನಮಗೆ ಯಾವುದೋ ಬುದ್ಧಿ ಹುಟ್ಟಿಸ್ತಾನೆ, ಆ ಬುದ್ಧಿಯಿಂದ ನಮಗೆ ಒಳ್ಳೆಯ ಐಡಿಯಾ ಹೊಳೆದು ನಾವೇ ಪಾರಾಗಿ ಬಿಡ್ತೀವಿ. ಆವಾಗ ಅನಿಸುತ್ತದೆ ಹೇಗೆ ಬಂದುಬಿಟ್ಟೆ, ನಮಗೆ ಗೊತ್ತಾಗಲ್ಲ. ಕೆಲವೊಮ್ಮೆ ನಮ್ಮಲ್ಲೇ ಭಗವಂತ ಕುಳಿತುಕೊಂಡು ಯಾವುದೋ ಒಂದು ಯೋಚನೆ ಮಾಡಿಸಿ, ಇಲ್ಲಿಲ್ಲ ಅಲ್ಲಿ ಹೋಗು, ಅದು ಮಾಡಬೇಡ ಇದು ಮಾಡು, ನಮಗೆ ಒಳ್ಳೆಯ ಬುದ್ಧಿ ಹುಟ್ಟಿಸಿ ಆ ದುಃಖದಿಂದ ಪಾರಾಗುವಂತೆ ಮಾಡ್ತಾನೆ. ಜನರು ಅಂದ್ಕೊಳ್ತಾರೆ ನನಗೆ ಒಳ್ಳೆಯ ಬುದ್ಧಿ ಹುಟ್ಟಿತು, ನಾನೇ ಪಾರಾಗಿಬಿಟ್ಟೆ. ನೀನು ಹೇಗಾಗಿ, ನೀ ಬುದ್ಧಿ ಯಾರು ಹುಟ್ಟಿಸಿದ್ದರು? ಆ ಕಷ್ಟಕಾಲದಲ್ಲಿ ಬುದ್ಧಿ ಹುಟ್ಟಬೇಕಲ್ಲವೇ ಸರಿಯಾದ ಬುದ್ಧಿ. ಅದು ಭಗವಂತನೇ ಪ್ರೇರೇಪಣೆ ಮಾಡ್ತಾನೆ. ಭಗವಂತನಿಗೆ ಅನೇಕ ದಾರಿಗಳಿವೆ ರಕ್ಷಿಸಬೇಕಂದರೆ. ನಮ್ಮಲ್ಲೇ ಬುದ್ಧಿ ಹುಟ್ಟಿಸ್ತಾನೆ, ಅಕ್ಕಪಕ್ಕ ಇರುವ ಮನುಷ್ಯರಿಗೆ, ಅಥವಾ ಇನ್ನು ಯಾರೋ ದೂರದಿಂದ ಯಾರೋ ಬರ್ತಾರೆ, ಯಾರೋ ಬಂದು ರಕ್ಷಣೆ ಮಾಡ್ತಾನೆ. ಕೆಲವೊಮ್ಮೆ ಪ್ರಕೃತಿ ಶಕ್ತಿಗಳಿಂದ ರಕ್ಷಣೆ ಆಗುತ್ತದೆ, ಏನೋ ಆಗಿಬಿಡ್ತದೆ, ಬೆಂಕಿ ಬಂತು, ಏನೋ ಮಳೆ ಆಗಿಬಿಡ್ತದೆ, ಎಲ್ಲ ಹಾರಿ ಹೋಗುತ್ತೆ. ಹೇಗೆ ಆಯಿತು ಅಂದರೆ ಆಗುತ್ತದೆ ಅಷ್ಟೇ, ಅದು ಭಗವಂತನ ಅನುಗ್ರಹ ಇದ್ದರೆ ಯಾವಾಗ ಆಗ್ತದೆ. ಆದ್ದರಿಂದ ಯಾವುದೋ ಒಂದು ರೂಪದಲ್ಲಿ ರಕ್ಷಣೆ ಮಾಡ್ತಾನೆ, ಯಾವುದೋ ಒಂದು ಬಗೆಯಾಗಿ ಮಾಡೇ ಮಾಡ್ತಾನೆ. ಆದ್ದರಿಂದ ಆ ಶಕ್ತಿಯೆಲ್ಲ ನಿಮ್ಮ ಕೈಯಲ್ಲೇ ಇದೆ. ಆ ಭಗವಂತನ ಕೈಯಲ್ಲಿ, ಯಾರ ಕೈಯಲ್ಲಿದೆಯೋ ಅವರನ್ನು ಬೇಡಿಕೊಳ್ಳುವುದು ಸಾತ್ವಿಕ ಲಕ್ಷಣ, ಸದ್ಬುದ್ಧಿ ಲಕ್ಷಣ. ಬೈಯುವುದು
ದುಃಖ ಪಟ್ಕೊಳ್ಳುವುದು, ಇದು ತಾಮಸ ರಾಜಸ ಲಕ್ಷಣ. ಇನ್ನೊಬ್ಬ ಕೋಪ ಬಂದರೆ ಇನ್ನೊಬ್ಬರನ್ನು ಬೈಯುವುದು, ಹಿಂಸಿಸುವುದು, ಇನ್ನು ಹೆಚ್ಚು ಅನ್ಯಾಯ ಮಾಡಿಬಿಡುವುದು ಅಶ್ವತ್ಥಾಮ ಮಾಡಿದ ನೋಡು. ಆಪದ ಬಂದರೆ ಏನು ಮಾಡಬೇಕಿತ್ತು? ಭಗವಂತನ ಶರಣು ಹಾಕಬೇಕೆ? ಅಲ್ಲ, ಕೈಯಲ್ಲಿ ಅಸ್ತ್ರ ಇದೆ, ಅಸ್ತ್ರ ಬಳಸಿಬಿಟ್ಟ. ಅದನ್ನು ಹೇಗಿದೆ ದುಷ್ಟರ ಸ್ವಭಾವ? ತಾಮಸ ರಾಜಸ ಬುದ್ಧಿಗಳು ಇರುವ, ತಾಮಸ ಬುದ್ಧಿ ರಾಜಸ ಬುದ್ಧಿ ಇರುವವರಿಗೆ ಅವರು ಹೇಗೆ ಪ್ರತಿಕ್ರಿಯೆ ಇರುತ್ತದೆ? ಸಜ್ಜನರ ಪ್ರತಿಕ್ರಿಯೆ ಹೇಗಿರುತ್ತದೆ? ಕಷ್ಟಕಾಲದಲ್ಲಿ ಪರಿಹಾರ ಇರಬೇಕು. ಪರಿಹಾರಕ್ಕೋಸ್ಕರ ಭಗವಂತನೇ ಬೇಕಾದರೆ ಭಗವಂತನನ್ನೇ ಸದ್ಬುದ್ಧಿಯಿಂದ ಮನಸ್ಫೂರ್ತಿಯಾಗಿ ಶರಣು ಹೊಕ್ಕಿ ಬೇಡಿಕೋ. ಅವರು ಯಾವುದೋ ಒಂದು ಉಪಾಯದಿಂದ ಮಾಡ್ತಾರೆ, ಇದು ಒಳ್ಳೆಯ ಪದ್ಧತಿ. ಆದರೆ ಕೋಪ ಮಾಡಿಕೊಳ್ಳುವುದು, ನಾಶ ಮಾಡುವುದು ಅಥವಾ ಭಯಗೊಳ್ಳುವುದು, ಇದೆಲ್ಲ ತಾಮಸ ರಾಜಸ ಬುದ್ಧಿಗಳು. ಆದ್ದರಿಂದ ಉತ್ತರ ಬಂದು ಭಯ, ಭಯಂಕರ ಭಯ ಇದೆ, ನನ್ನನ್ನೇ ಸುಟ್ಟು ಹಾಕ್ತಾ ಇದೆ, ಗತಿ ಯಾರೂ ಇಲ್ಲ. ಯಾರನ್ನು ಶರಣು ಹೊಕ್ಕಬೇಕು, ಹೊಕ್ಕಬೇಕು ಅಲ್ಲಿ ನೋಡಿ, ಇವರು ಅರ್ಜುನ ಇದ್ದಾನೆ, ಧರ್ಮರಾಜ ಇದ್ದಾನೆ, ಇವರೆಲ್ಲರೂ ಪರಾಕ್ರಮಿಗಳು, ಅಸ್ತ್ರವಿದ್ಯಾ ಇರುವವರು. ಇವರೆಲ್ಲರನ್ನು ಬಿಟ್ಟು ಅಲ್ಲವೇ, ಇವರೆಲ್ಲರನ್ನು ಬಿಟ್ಟು ಮಿಕ್ಕ ಇರುವ ಋಷಿಗಳಿದ್ದಾರೆ. ಯಾವ ಋಷಿಗಳು, ಯಾವ ಮಿಕ್ಕ ಜನರು, ರಾಜರು, ಮಹನೀಯರು, ಶಕ್ತಿವಂತರು, ಯಾರನ್ನು ಬೇಡಿಕೊಳ್ಳದೆ ಅವರಿಗೆ ಕೃಷ್ಣನೇ ಎಲ್ಲರಿಗಿಂತ ಹೆಚ್ಚಿನವರು ಅನಿಸಿತು. ಇವರೆಲ್ಲರಿಗೇ ಮೂಲ ಪುರುಷ, ಆದಿಪುರುಷ, ಪರಮಾತ್ಮ. ಆದ್ದರಿಂದ ಅವರು ಬೇರೆ ಯಾರನ್ನು ಕೇಳಿಕೊಳ್ಳದೆ, ದುಃಖ ಬಂದಾಗ ನಾವು ಯಾರನ್ನು ಕೇಳಿಕೊಳ್ತೀವಿ? ಯಾರ್ಯಾರನ್ನೂ ಲೌಕಿಕರನ್ನಲ್ಲ, ಮೊದಲು ಪರಮಾತ್ಮನನ್ನೇ ನೇರಾಗಿ. ಅದರಿಂದ ಹೇಳ್ತಾನೆ, ಕಾಮಂ ದಹತು ಮೇ ಮಾಂ ನಾಥ. ಅದರಿಂದ ಈಶಾ, ಮಾಂ ಈಶಾ, ಗೋವಿಂದ, ದೇವದೇವ, ಜಗತ್ಪತೆ, ಮಹಾಯೋಗಿನ್ ಎನ್ನ ಹೆಸರು ಹೇಳಿ, ಕಾಮಂ ದಹತು ನಾಂ ಮಾತ ಮಾಮೇ ಗರ್ಭೋ ನಿಪಾತ್ಯತಾಂ. ಮನುಷ್ಯರಿಗೆ ಹುಟ್ಟಿದವನಿಗೆ ಒಂದು ಸಲ ಸಾಯುವುದು ತಪ್ಪಲ್ಲ, ಅಲ್ಲವೇ? ಪ್ರಾಣ ಹೋಗುವುದು ತಪ್ಪಲ್ಲ, ಮರಣ. ಅದರಿಂದ ಏಕೆ ಇಷ್ಟು ಬೇಜಾರು ಮಾಡಿಕೊಳ್ಳುವುದು? ಹುಟ್ಟಿದ್ದೇವೆ, ಒಂದು ದಿನ ಹೋಗ್ತೀವಿ, ಏನಿದೆ? ಅವಳು ಹೇಳ್ತಾರೆ, ಆ ಬ್ರಹ್ಮಾಸ್ತ್ರ ಬಂದು ನನ್ನನ್ನು ಸುಟ್ಟು ಹಾಕಿದರೆ ಸುಟ್ಟು ಹಾಕಲಿ, ನನಗೆ ಪ್ರಾಣ ಮೇಲೆ ಆಶೆ ಇಲ್ಲ, ನಾನು ರೆಡಿ ಟು ಡೈ, ನಾನು ಸಾಯುವುದಕ್ಕೆ ಸಿದ್ಧವಾಗಿದ್ದೇನೆ, ಸಿದ್ಧಳಾಗಿದ್ದೇನೆ. ಆದರೆ ನನಗೆ ಏನು ಭಯ, ಹೊಟ್ಟೆಯಲ್ಲಿದ್ದಾನೆ ನೋಡು, ಕಾಮಂ ದಹತು ಮಾಂ ನಾಥ, ನನ್ನನ್ನು ಸುಟ್ಟು ಹಾಕಿದರೆ ಹಾಕಲಿ, ಆದರೆ ಮಾಮೇ ಗರ್ಭೋ ನಿಪಾತ್ಯತಾಂ. ಇಲ್ಲಿ ನೋಡು, ಇಲ್ಲಿ ಪಾಂಡವರ ವಂಶ, ನಿಮ್ಮ ಭಕ್ತ ಇದ್ದಾನೆ, ನಿಮ್ಮ ಭಕ್ತನನ್ನು ರಕ್ಷಿಸ್ಕೋ, ನನ್ನಿಂದ ಆಗ್ತಾ ಇಲ್ಲ. ಅಲ್ಲಿಯೂ ಶರಣ ಹೋಗ್ತಿದ್ದಾರೆ ನೋಡಿ, ನಿಮ್ಮ ಭಕ್ತ ಇದ್ದಾನೆ, ಹುಟ್ಟಲಿರುವ ಭಕ್ತ ಪರೀಕ್ಷಿತ್. ಆದರೆ ಅವರನ್ನು ರಕ್ಷಿಸುವಕ್ಕೆ ನನ್ನಿಂದ ಆಗಲ್ಲ, ಕೊನೆಗೆ ನೀನೇ ಗತಿ ಬಂದೆ. ಮಾಮೇ ಗರ್ಭೋ ನಿಪಾತ್ಯತ, ಶ್ರೀಕೃಷ್ಣನಿಗೆ ಶರಣು ಹೊಕ್ಕನು. ಆವಾಗ ಸೂತ ಉವಾಚ, ಉಪಧಾರ್ಯ ವಚಸ್ತಸ್ಯ ಭಗವಾನ್ ಭಕ್ತವತ್ಸಲಹ. ಭಕ್ತವತ್ಸಲ, ಭಕ್ತರು ಯಾರು ಶರಣು ಹೊಕ್ಕುತ್ತಾರೋ? ಇಷ್ಟು ದಿವಸ ಭಕ್ತನಾಗದಿದ್ದರೂ ಕಷ್ಟಕಾಲ ನೋಡಿಕೊಂಡು ಭಕ್ತನಾಗಿದ್ದರೂ ಶ್ರೇಷ್ಠನೇ. ಉದಾರ ಸರ್ವಯೇವೈತೆ ಜ್ಞಾನೀತು ಆತ್ಮೈವ ಮೇಮತಂ, ಭಗವದ್ಗೀತೆ ಹೇಳ್ತಾರೆ. ಆರ್ತೋ ಜಿಜ್ಞಾಸು ಚತುರ್ವಿಧ ಭಜಂತೆ ಮಾಂ ಜನಾಸುಕೃತಿ ನೋರ್ಜನ. ಭಕ್ತರು ನನ್ನನ್ನು, ಸಜ್ಜನರು, ನಾಲ್ಕು ಬಗೆಯಾದ ಭಕ್ತರಿರುತ್ತಾರೆ. ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀ ಚ ಭರತರ್ಷಭ. ಆರ್ಥ, ಕಷ್ಟಕಾಲದಲ್ಲಿ ಏನೋ ಭಯಂಕರ ಆಪದ ಬಂದರೆ ಬೇರೆ ಯಾವ ದಾರಿ ಇಲ್ಲ, ಗತಿ ಇಲ್ಲ, ಭಗವಂತ ನೀನೇ ಎಂದು ಶರಣು ಹೊಕ್ಕುತ್ತಾರೆ. ಅದು ಆರ್ಥ. ಅರ್ಥಾರ್ಥಿ, ಏನು ದುಃಖವಿಲ್ಲ ಈಗ, ಆದರೆ ಮುಂದೆ ಮುಂದೆ ಒಳ್ಳೆಯದಾಗಲಿ. ಈಗೇನು ಕಷ್ಟವೇನಿಲ್ಲ, ಮುಂದೆ ಯಾವಾಗ ಕಷ್ಟಕಾಲ ಬರುತ್ತದೋ ಗೊತ್ತಿಲ್ಲ. ಮುಂದೆ ಮುಂದೆ ಭಗವಂತನನ್ನು ಬೇಡ್ಕೊಂಡು ಇಟ್ಕೊಂಡ್ರೆ ಮುಂದೆ ಏನು ಬರಲ್ಲ ಎಂದು ಕೆಲವರು ಮುಂದೆ ಜೋಪಾನವಾಗಿರುವುದಕ್ಕೆ ಅರ್ಥಾರ್ಥಿ ನಮಗೆ ಒಳ್ಳೆಯದಾಗಿರಲಿ, ಆರೋಗ್ಯವಿರಲಿ, ಮನೆ ಇರಲಿ, ಇನ್ನೊಂದು ನಮ್ಮ ನೆಂಟರೆಲ್ಲ ಸುಖವಾಗಿರಲಿ, ಸಂಪದ ಇರಲಿ ನಮಗೆ ಎಂದು ಈಗ ಬೇಡಿಕೊಳ್ಳುವವನು ಅರ್ಥಾರ್ಥಿ. ಅರ್ಥ ಮೊದಲೇನು ಮಾಡಲ್ಲ, ಕಷ್ಟ ಬಂದಾಗ ಏನು ಗತಿ ಇಲ್ಲ, ಆವಾಗ ನೀನೇ ಗತಿ ಎಂದು ತಕ್ಷಣವೇ ಶರಣಾಗುತ್ತಾನೆ. ಆರ್ಥೋ ಜಿಜ್ಞ ಅರ್ಥಾರ್ಥಿ. ಮೂರನೆಯವನು, ಭಗವಂತನ ಪ್ರಾಪ್ತಿ ಬೇಕು ನನಗೆ, ಯಹಲೋಕ ಪರಲೋಕದ ಯಾವುದು ಬೇಡ, ಭಗವತ್ ಪ್ರಾಪ್ತಿ, ಭಗವದ್ ಭಕ್ತಿ, ಭಗವದ್ ಜ್ಞಾನ ಯಾವುದು ಬೇಡ, ನಿನ್ನ ಭಕ್ತಿ ಕೊಡು, ನಿನ್ನ ಜ್ಞಾನ ಕೊಡು, ನಿನ್ನ ಮೇಲನೇ ನನಗೆ ನಿರಂತರವಾಗಿ ಭಕ್ತಿ ಇರಲಿ ಎಂದು ಸಾಧಕನಾದ ಭಕ್ತ ಬೇಡಿಕೊಳ್ತಾನೆ ಭಗವಂತನು. ಇದು ಮೂರನೇ ಭಕ್ತ. ಮೊದಲನೆಯವನು ಆರ್ಥ, ಎರಡನೆಯವನು ಅರ್ಥಾರ್ಥಿ, ಮೂರನೆಯವನು ಸಾಧಕ, ನಾಲ್ಕನೆಯವನು ಪರಮಾತ್ಮ ಪ್ರಾಪ್ತಿಯನ್ನು ಪಡ್ಕೊಂಡು ತನ್ನ ಕೈ ಕಾಲು ಇಂದ್ರಿಯ ಮನಸ್ಸು ಬುದ್ಧಿ ನಾನು ಯೋಚನೆ ಮಾಡಲಿ ಕುಳಿತಿರಲಿ ಇದೆಲ್ಲವೂ ಪರಮಾತ್ಮಮಯ. ತಾನು ಏನು ಮಾಡಿದರೂ ಪರಮಾತ್ಮ ಪ್ರೇರಣ, ನಾನು ಎಂಬುದಿಲ್ಲ, ಅಭಿಮಾನವಿಲ್ಲ, ಮಾಡುವವನು ನಾನಲ್ಲ. ನೋಡಿ, ಅಂಥ ಭಾವದಲ್ಲಿರುವವನು ಪೂರ್ಣ ಭಕ್ತ. ಉದಾರ ಸರ್ವಯೇವೈತೆ, ಈ ಭಕ್ತರೆಲ್ಲರೂ ಸಜ್ಜನರೇ ಹೇಳ್ತಾರೆ ನೋಡಿ. ನೀವು ಇಷ್ಟು ದಿವಸ ಭಗವಂತನನ್ನು ಬೇಡಿಕೊಳ್ಳದಿದ್ದರು, ಕಷ್ಟಕಾಲ ಬಂದಾಗ ಬೇಡಿಕೊಂಡರೂ ಸಜ್ಜನನೇ, ನನ್ನ ಭಕ್ತನೇ, ನಾನು ಒಪ್ಕೊಳ್ತೀನಿ,
ಅವನನ್ನು ಕೇಳಲ್ಲ, ಏನಪ್ಪ ಇಷ್ಟು ದಿವಸ ಸಂಸಾರದಲ್ಲಿ ಮುಳುಗು, ಕಷ್ಟ ಬಂದಾಗ ಈಗ ನನ್ನನ್ನು ಬೇಡ್ಕೊಳ್ತಾ ಇದೀಯಾ, ನೀನು ಏಕೆ ನೋಡಬೇಕು ಹೋಗೋ ಅಂದು, ಹಾಗೇನು ಹೇಳಲ್ಲ. ಇಷ್ಟು ದಿವಸ ನನ್ನನ್ನು ಮರೆತು ಹೋದರು, ಕಷ್ಟಕಾಲದಲ್ಲಿ ನನ್ನನ್ನು ನೆನಪಿಸ್ಕೊಂಡ್ರೂ ಅವರು ಸಜ್ಜನೇ, ನನ್ನ ಭಕ್ತನೇ. ಪರಮಾತ್ಮಕ್ಕೆ ನೋಡಿ ಎಷ್ಟು ಮುಗ್ಧ, ಪರಮಾತ್ಮಕ್ಕೆ ಮೋಸ ಕಪಟ ಗೊತ್ತಿಲ್ಲ. ಭಕ್ತರು ಯಾವ ಕಷ್ಟದಲ್ಲಿ ಹೇಗಿದ್ದರು, ಎಷ್ಟು ದುರ್ಜನರಾದರೂ ಕಷ್ಟದಲ್ಲಿ ಬೇಡ್ಕೊಂಡ್ರೆ ಅವರು ಸಜ್ಜನೇ ನನ್ನ ಭಕ್ತನೇ ಎಂದು ಅವರ ರಕ್ಷಿಸ್ತಾನೆ, ಕಾಪಾಡ್ತಾನೆ. ಅದರಿಂದ ಉಪಧಾರ್ಯವಚಸ್ತಸ್ಯ ಭಗವಾನ್ ಭಕ್ತವತ್ಸಲ, ಅವನ ಹೆಸರೇ ಭಕ್ತವತ್ಸಲ. ಅವರ ಸ್ವಭಾವ, ಸ್ವಭಾವಕ್ಕನುಗುಣವಾಗಿ ವಾತ್ಸಲ್ಯ ಅಂದರೆ ದಯ. ಭಕ್ತರನ್ನು ನೋಡಿ, ಶರಣು ಹೊಕ್ಕಿದರನ್ನು ನೋಡಿದರೆ ಅವರಿಗೊಂದು ವಾತ್ಸಲ್ಯ ಧರ್ಮ ಸಹಜವಾಗಿದೆ. ಯಾರು ಕೇಳಿಕೊಂಡ್ರೆ ಸಾಕು, ಹೃದಯ ಪಾಪ ತಕ್ಷಣವೇ ಕರಗಿ ಹೋಗುತ್ತದೆ. ಅವರಿಂದ ಯಾವುದಾಗುತ್ತದೋ ಅದೇ ಉಪಾಯದಿಂದ ರಕ್ಷಣೆ ಮಾಡ್ತಾನೆ. ವಪಾಂಡವಮಿದಂ ಕರ್ತುಂ ದ್ರೋಣ ಈರಸ್ತ್ರಮ ಬುದ್ಧ್ಯತ, ಅವರಿಗೆ ಅರ್ಥವಾಯಿತು ಇದು ಯಾರು ಮಾಡ್ತಾ ಇದ್ದಾರೆ. ಅವರು ಅಶ್ವತ್ಥಾಮ ಮಾಡಿದ್ದು. ಅಪಾಂಡವಂ, ಪೂರ್ತಿ ಪಾಂಡವ ವಂಶ, ವಂಶವೇ ನಾಶವಾಗಲಿ, ಯಾರು ಉಳಿಯದೇ ಇರಲಿ, ಆ ಬುದ್ಧಿಯಿಂದ ಅವರು ಬ್ರಹ್ಮಾಸ್ತ್ರವನ್ನು ಬಿಟ್ಟ. ತರ್ಹೇವಾತ ಮುನಿಶ್ರೇಷ್ಠ ಪಾಂಡವಾ ಪಂಚಸಾಯಕಾನ್ ಆತ್ಮನೋಭಿಮುಖಾನ್ ದೀಪ್ತಾನ್ ಆಲಕ್ಷಾಸ್ತ್ರಾಣ್ಯಪಾದದುಹು ವ್ಯಸನಂ ವೀಕ್ಷತತ್ತೇಷಾಂ ಅನನ್ಯ ವಿಷಯಾತ್ಮನಂ ಸುದರ್ಶನೇನ ಸ್ವಾಸ್ತ್ರೇಣ ಸ್ವಾನಾಂ ರಕ್ಷಾಂ ವ್ಯಧಾದ್ ವಿಭುಹು. ಐದು ಅಸ್ತ್ರಗಳು ಪಾಂಡವರ ಮೇಲೇನು ಬೀಳುತ್ತಾ ಇದೆ. ಐದು ಅಸ್ತ್ರಗಳು ಬಂದು ಪಾಂಡವರ ಮೇಲೆ, ಒಂದೇನು ಈ ಉತ್ತರ ಮೇಲೆ, ಯಾರ್ಯಾರಿದ್ದಾರೋ ಪಾಂಡವರ ವಂಶನೇ ನಾಶವಾಗಲಿ. ಮೊದಲೇ ಹೇಳಿದ ಭೀಮ, ಅವರನ್ನು ಕ್ಷಮಿಸುವುದು ಒಳ್ಳೆಯದೇ, ನಾವು ಕಷ್ಟಗಳನ್ನು ಸಹಿಸಿಕೊಳ್ಳುವುದು, ಅಪಮಾನಗಳನ್ನು ಸಹಿಸಿಕೊಳ್ಳುವುದು ವ್ಯಕ್ತಿಗತವಾಗಿ ಒಳ್ಳೆಯದೇ, ಆದರೆ ಸಮಾಜದಲ್ಲಿ ಧರ್ಮ ನೋಡಬೇಕು, ಅವನ ಬುದ್ಧಿ ನೋಡಬೇಕು. ಹೀಗೆ ಒಂದು ಸಲ ಮಾಡಿದ, ಈಗ ಇನ್ನು ಮುಂದೆ ಮಾಡಲ್ಲವಾ ಅಂದರೆ ಅಲ್ಲ, ಮತ್ತೆ ಮಾಡ್ತಾನೆ. ಯಾರಿಗೆ ಸ್ವಭಾವ ದುಷ್ಟತ ಇರುತ್ತದೋ, ಸ್ವಭಾವನೇ ದುಷ್ಟತವಿರುತ್ತದೋ, ಅವರು ಒಂದು ಸಲ ಪಾಪ ಮಾಡಿದರೆ ಬಿಡಲ್ಲ, ಮತ್ತೆ ಮಾಡ್ತಾನೆ, ಮತ್ತೆ ಮಾಡ್ತಾನೆ. ಮರಿ ಮತ್ತೆ ಮತ್ತೆ ಮಾಡುತ್ತಾನೆ, ಮಾಡಲಿದ್ದಾನೆ ಎಂದು ಗೊತ್ತಾದಾಗ ಅವರನ್ನು ಕ್ಷಮಿಸಿ ಬಿಡುವುದೇಕೆ? ಕ್ಷಮಿಸಿ ಬಿಟ್ಟರೆ ಏನಾಗುತ್ತದೆ? ಹಾವು ಕೇಳಿದ್ದೀರಾ? ಹಾವು ಹೇಳ್ತಾ, ಸರ್ಪ ಹಾವು, ಆ ಹಾವೇ ಕರೆಕ್ಟ್. ಹಾವನ್ನು ಅಲ್ಲಿ ಹೋಗುತ್ತಾ ಇದ್ದರೆ ತನ್ನ ದಾರಿಗೆ ನಮ್ಮನ್ನೇನು ಮುಟ್ಟಲ್ಲ, ಅದರನ್ನೇನಾದರೂ ಹೊಡೆದರೆ, ಕಲ್ಲಿನಿಂದಲೋ ಕೋಲಿನಿಂದಲೋ ಅಥವಾ ನಮ್ಮ ಕಾಲು ಅದರ ಮೇಲೆ ಬಿದ್ದರೆ ಅದು ಮಾತ್ರ ಎಷ್ಟು ಹಗೆ ಹಿಡಿಯುತ್ತದೆಂದರೆ, ಈಗ ನೀವು ಎಲ್ಲಿ ಹೋಗಲಿ ಅದು ಬಿಡಲ್ಲ, ಈಗಲೇ ಅಲ್ಲ ಕೆಲವು ದಿವಸ ನಂತರನೂ ಅದು ಮರೆಯಲ್ಲ. ಆದ್ದರಿಂದ ಶಾಸ್ತ್ರ ಹೇಳ್ತಾರೆ, ಶತ್ರುಶೇಷ ಉಳಿಸಬಾರದು. ಶತ್ರುಶೇಷ ಭಯಂಕರ. ಅವರು ಏನೋ ಕ್ಷಣಿಕ ಆವೇಶದಲ್ಲಿ ಮಾಡಿದ್ದರೆ ನಂತರ ಅವನೇ ಶಾಂತವಾಗ್ತಾನೆ. ಕ್ಷಣಿಕ ಆವೇಶ ಅಲ್ಲ, ಸ್ವಭಾವದುಷ್ಟ, ಸ್ವಭಾವದ್ವೇಷ. ಸ್ವಭಾವದ್ವೇಷ ಸ್ವಭಾವ ದುಷ್ಟನಿಗೆ ಒಂದು ಚೂರು ಹೇಳಿ ಬೈದು ಬಿಟ್ಟು ಬಿಟ್ಟರೆ ನೀವು ಬೈದಿದ್ದೇನು ನೀನು ಹೆಚ್ಚು ಮಾಡ್ತಾನೆ. ಅವರನ್ನು ಬಿಡುವುದರಿಂದ ಪ್ರಯೋಜನವಿಲ್ಲ, ಅವರನ್ನು ಪೂರ್ತಿಯಾಗಿ ಏನು ಅಳಿಸಿಬಿಡುವುದೇ ಒಳ್ಳೆಯದು. ಅದು ಮಾಡಲಿಲ್ಲ. ಶತ್ರುವನ್ನು ಉಳಿಸಿಕೊಂಡರು. ಅಗ್ನಿಯನ್ನು ಉಳಿಸಬಾರದು. ಅಡುಗೆ ಎಲ್ಲ ಮಾಡಿದ ನಂತರ ಸ್ವಲ್ಪ ಅಗ್ನಿ ಹಾಗೆ ಉಳಿಸಿಬಿಟ್ರೆ ಸ್ವಲ್ಪನೇ ಇದೆ ಅಲ್ಲ ಅಂತ ಬಿಟ್ಟು ಬಿಡ್ತಾರೆ. ಆ ಸ್ವಲ್ಪನೇ ಹೋಗಿ ಇಡೀ ಮನವನ್ನು ಸುಟ್ಟು ಹಾಕಿಬಿಡ್ತದೆ, ಇಡೀ ಮನೆಯನ್ನು ಸುಟ್ಟು ಹಾಕಿಬಿಡ್ತದೆ. ಅದರಿಂದ ಅಗ್ನಿ ಸ್ವಲ್ಪ ಅಂಶ ಬಿಡಬಾರದು, ಪೂರ್ತಿ ಆರಿಸಬೇಕು. ಈ ಕಾಲದಲ್ಲಿ ಅಗ್ನಿ ಎಲ್ಲ ಸ್ಟೋ ಇದೆ, ಪೂರ್ವ ಕಾಲದಲ್ಲಿ ಅಗ್ನಿ ಇರುತ್ತಿತ್ತು, ಬೆಂಕಿ ಅದನ್ನು ಪೂರ್ತಿಯಾಗಿ ಆರಿಸಬೇಕು. ಶತ್ರುಗಳನ್ನು ಬಿಡಬಾರದು. ಹಾಗೆ ಇದು ಬಿಡುವುದರಿಂದ ಪಾಂಡವ ವಂಶವೇ ನಾಶವಾಗಲಿ ಎಂದು ಐದು ಬಾಣಗಳನ್ನು ಪಾಂಡವರ ಮೇಲೆ, ಆರನೇದು ಉತ್ತರ ಮೇಲೆ, ಏಕೆ ಕುಟ್ಟಲಿರುವ ಮಗು ಮೇಲೆ. ಎಷ್ಟು ಕ್ರೂರಾತ್ಮ ನೋಡಿ. ಆದ್ದರಿಂದ ಏನು ಮಾಡಬೇಕು? ಈಗ ಭಗವಂತನೇ ಗತಿ. ಇಂಥ ಬ್ರಹ್ಮಾಸ್ತ್ರಕ್ಕೆ ವಿರೋಧವಾಗಿನೂ ಯಾವ ಅಸ್ತ್ರ ಇಲ್ಲ. ಸಾಕ್ಷಾತ್ತು ಪರಮಾತ್ಮ ಆಗುವುದರಿಂದ ಇಂಥದ್ದು ರಕ್ಷಿಸಿದ್ದಾನೆ. ಇಲ್ಲದಿದ್ದರೆ ಯಾವ ಮನುಷ್ಯರಿಂದ ಆಗಲ್ಲ, ಮಿಕ್ಕ ಯಾವ ಮನುಷ್ಯರಿಂದ ಆಗುವುದೇ ಅಲ್ಲ. ಆದ್ದರಿಂದ ಪರಮಾತ್ಮ ಏನು ಮಾಡಿದ್ದಾನೆ? ಆತ್ಮನೋ ಅಭಿಮುಖಾಂದೀಪ್ತಾನ್ ಆಲಕ್ಷ್ಯ. ಈ ಪಾಂಡವರನ್ನು ನೋಡಿ, ತನ್ನ ಚಕ್ರ, ಸುದರ್ಶನ ಚಕ್ರ ಎಲ್ಲ ಬ್ರಹ್ಮಾಂಡ ಶಕ್ತಿಗಿಂತ ಹೆಚ್ಚಿನ ಶಕ್ತಿ. ಆ ಶಕ್ತಿಯಿಂದ ಮೊದಲು ಪಾಂಡವರನ್ನು ರಕ್ಷಿಸಿದ, ಮತ್ತು ಅದೇ ಶಕ್ತಿಯನ್ನು, ಅದೇ ಸುದರ್ಶನ ಚಕ್ರವನ್ನು ಉತ್ತರ ಗರ್ಭದಲ್ಲಿ ಇರುವಂಥ ಆ ಬ್ರಹ್ಮಾಸ್ತ್ರ ಶಕ್ತಿ ಪ್ರವೇಶ ಮಾಡಿತು ಹೊಟ್ಟೆ ಒಳಗೆ. ಆ ಬ್ರಹ್ಮಾಸ್ತ್ರ ಶಕ್ತಿಯನ್ನು ಅಲ್ಲಿಯೂ ಶಾಂತಗೊಳಿಸಿದ. ಇಲ್ಲದಿದ್ದರೆ ಸುಟ್ಟು ಹಾಕೋದೇ ಅಷ್ಟೆ. ಅಂತಸ್ಥ ಸರ್ವಭೂತಾನಾಂ ಆತ್ಮ ಯೋಗೇಶ್ವರೋ ಹರಿಹಿ. ಇದು ಹೇಗೆ ಮಾಡ್ತಾನೆ ಅಂದರೆ, ಪರಮಾತ್ಮ ಅಂದರೆ ಹೊರಗೆ ಇದ್ದಾನೆ ಎಂದು ತಿಳ್ಕೊಳ್ಳಬೇಡಿ. ಗಾಡ್ ಇನ್ ಹೆವನ್ ಎಂದೆಂದು ಆ ಮಿಕ್ಕ ವಿದೇಶಿ ಮತಗಳು ಹೇಳ್ತವೆ ನೋಡಿ. ಭಗವಂತ ಎಲ್ಲಿರುತ್ತಾನೆ ಅಂದರೆ ಅಲ್ಲಿ ಮೇಲೆ ಸ್ವರ್ಗದಲ್ಲಿರುತ್ತಾನೆ. ಅವರ ಸ್ವರ್ಗ ಬೇರೆ, ನಮ್ಮ ಸ್ವರ್ಗ ಬೇರೆ. ಅವರೆಲ್ಲೋ ಮೇಲೆ ಇರುತ್ತಾನೆ ಅಲ್ಲವೇ.
ಪರಮಾತ್ಮ ಎಲ್ಲಿರುತ್ತಾನೆ? ಅವರ ವಿದೇಶಿ ಮತಗಳು ಹೇಳ್ತವೆ ಭಗವಂತ ಯಾವಾಗಲೂ ಮೇಲೆ ಇರ್ತಾನೆ, ಮೇಲಿನ ಲೋಕದಲ್ಲಿ. ಇಸ್ಲಾಂ ಮತ ಹೇಳ್ತದೆ ಊಪರ್ಕ ಆಸ್ಮಾನ್, ಆಸ್ಮಾನ್ಗೆ ಸಾತ್ವಿ ಆಸ್ಮಾನ್. ಏಳನೆಯ ಆಸ್ಮಾನ್ ಅಂದರೆ ಒಂದು ಲೋಕ ಎಂದರ್ಥ. ಅವರ ಲೋಕ ಶಬ್ದ ಇಲ್ಲವೋ ಏನೋ ಅವರಿಗೆ. ಸಾತ್ವಿ ಆಸ್ಮಾನ್ ಅಂದರೆ ಏಳನೆಯ ಲೋಕ, ಮೇಲನೆ ಎಲ್ಲೋ ಇರುತ್ತಾನೆ. ಇವರಿಗೂ ಅಷ್ಟೇ, ಕ್ರಿಸ್ತು ಮತದವರಿಗೆ ಬೇರೆ ಸ್ವರ್ಗದಲ್ಲಿರುತ್ತಾನೆ. ಬ್ರಿಟಿಷ್ ಕಾಲದಲ್ಲಿ ನಮ್ಮ ಶಾಲೆ ಮಕ್ಕಳನ್ನು ಕೇಳಿದ್ರಂತೆ ಯಾರೋ, ಭಗವಂತ ಎಲ್ಲಿದ್ದಾನೆ ಅಂತ. ಎಲ್ಲರೂ ಮುಸ್ಲಿಂ ಕ್ರಿಸ್ತ ಜನರೆಲ್ಲ ಮೇಲೆ ಸ್ವರ್ಗದಲ್ಲಿ, ಅಲ್ಲಿ ಇಲ್ಲಿ ವೈಕುಂಠದಲ್ಲಿ, ಎಲ್ಲರೂ ಹಿಂದೂಗಳು ಕೆಲವರು ಹೇಳಿದರು. ಹಿಂದೂಗಳಲ್ಲಿ ಒಂದು ಹುಡುಗಿ ಹೇಳಿದ್ರಂತೆ, ಭಗವಂತ ಎಲ್ಲಿದ್ದಾನೆ ಅಂದರೆ ಗಾಡ್ ಈಸ್ ಇನ್ ಮೈ ಹಾರ್ಟ್ ಅಂತ ಹೇಳಿದ್ರಂತೆ. ನನ್ನ ಹೃದಯದಲ್ಲಿ ಇದ್ದಾನೆ ಭಗವಂತ. ಅವರು ಆಶ್ಚರ್ಯ ಪಟ್ಕೊಂಡರು. ಈಗ ನಮ್ಮ ಶಾಸ್ತ್ರ, ನಮ್ಮ ತಾಯಿ ತಂದೆ ಹೀಗೆ ಹೇಳ್ತಾರೆ, ಭಗವಂತ ಎಲ್ಲ ಕಡೆ ಇದ್ದಾನೆ, ನಮ್ಮ ಹೃದಯದಲ್ಲಿದ್ದಾನೆ. ಚಿಕ್ಕ ಹುಡುಗಿ, ಅವ್ರಿಗೇನು ಶಾಸ್ತ್ರ ಗೊತ್ತಿಲ್ಲ, ಅವ್ರು ಕೇಳಿದ್ರಂತೆ ಭಗವಂತ ಎಲ್ಲಿದ್ದಾನೆ, ನಮ್ಮ ಹೃದಯದಲ್ಲಿದ್ದಾನೆ, ಎಲ್ಲರ ಹೃದಯದಲ್ಲಿದ್ದಾನೆ ಅಂದರೆ ಅದು ಎಷ್ಟು ಚೆನ್ನಾಗಿದೆ ನೋಡಿ. ಏಕೆ ಭಗವಂತ ಸರ್ವವ್ಯಾಪಕ, ಅಂತರಾತ್ಮ, ಎಲ್ಲರ ಆತ್ಮದಲ್ಲೇ ಇದ್ದಾನೆ, ಎಲ್ಲರ ಹೃದಯದಲ್ಲಿ ಇದ್ದಾನೆ. ಆದ್ದರಿಂದ ಪಾಂಡವರನ್ನು ರಕ್ಷಿಸಲು ಎಲ್ಲಿಂದ ಬಂದು ರಕ್ಷಿಸಬೇಕು, ಎಷ್ಟು ಟೈಮ್ ಬೇಕು? ಎಲ್ಲ ಕಡೆ ಇದ್ದಾನೆ, ಹೃದಯದಲ್ಲೇ ಇದ್ದಾನೆ, ಕೊನೆಗೂ ಬ್ರಹ್ಮಾಸ್ತ್ರದಲ್ಲೇ ಇದ್ದಾನೆ. ಏಕೆ? ಸರ್ವವ್ಯಾಪಕ. ಸಂಕಲ್ಪ ಬೇಕು ರಕ್ಷಿಸಬೇಕಂದು, ಸಂಕಲ್ಪ ಆಯಿತು ತಕ್ಷಣವೇ ಆರಿ ಹೋಯಿತು. ಎಲ್ಲಿರುತ್ತಾನೆ? ಬ್ರಹ್ಮಾಸ್ತ್ರದಲ್ಲೇ ಇದ್ದಾನೆ, ಬೆಂಕಿಯಲ್ಲೇ ಇದ್ದಾನೆ ಪರಮಾತ್ಮ, ಎಲ್ಲ ಕಡೆ ಇದ್ದಾನೆ. ಹಾಗೆ ಉತ್ತರವನ್ನು ರಕ್ಷಿಸುವುದಕ್ಕೆ ಎಲ್ಲಿರಬೇಕು, ಎಲ್ಲಿಂದ ಎಲ್ಲಿಗೆ ಬರಬೇಕು? ಹೊಟ್ಟೆಯಲ್ಲೇ ಇದ್ದಾನೆ. ಇನ್ನೆಲ್ಲಿ? ನಮ್ಮ ಕೈ, ಕಾಲು, ಇಂದ್ರಿಯ, ಮನಸ್ಸು ಎಲ್ಲ ಕಡೆ ಇದ್ದಾನೆ. ನಮ್ಮ ಸರ್ವವ್ಯಾಪಕನಾಗಿದ್ದಾನೆ. ಉತ್ತರ ಗರ್ಭದಲ್ಲೇ ಸರ್ವವ್ಯಾಪಕನಾದ ಪರಮಾತ್ಮ ಮೊದಲೇ ಇದ್ದಾನೆ. ಹೊರಗಿನಿಂದ ಬರಬೇಕಾ? ಎಲ್ಲಿಂದ? ಅಲ್ಲೇ ಇದ್ದಾನೆ. ಅದರಿಂದ ಅಲ್ಲೇ ಸ್ವಯಂ ಪ್ರಕಾಶ, ಸರ್ವವ್ಯಾಪಕನಾಗಿರುವ ಅಲ್ಲೇ ಇದ್ದವನು. ಅಲ್ಲೇ ತಕ್ಷಣವೇ ಬ್ರಹ್ಮಾಸ್ತ್ರದ ಆ ಬೆಂಕಿ ಶಕ್ತಿಯನ್ನು ಆರಿಸಿಬಿಟ್ಟು ಶಾಂತಗೊಳಿಸಿದ್ದಾನೆ. ಯದ್ಯಪ್ಯಸ್ತ್ರಂ ಬ್ರಹ್ಮಶಿರಸ್ತ್ವಮೋಘಂ ಚ ಪ್ರತಿಕ್ರಿಯಂ ಸ್ವಮಾಯಯ ಆವೃಣೋದ್ಗರ್ಭಂ ವೈರಾಟ್ಯಾಃ ಕುರುತಂತವೇ. ತನ್ನ ಮಾಯಾಶಕ್ತಿಯಿಂದ ಎಲ್ಲನ್ನು ಆವರಿಸಿ ಪುನಃ ರಕ್ಷಣೆ ಮಾಡಿದ, ಬೆಂಕಿಯನ್ನು ಆರಿಸಿ ರಕ್ಷಣೆ ಮಾಡಿದ. ಯದ್ಯಪ್ಯಸ್ತ್ರಂ ಬ್ರಹ್ಮಶಿರಸ್ತ್ವಮೋಘಂ ಚ ಪ್ರತಿಕ್ರಿಯಂ. ಬ್ರಹ್ಮಾಸ್ತ್ರ ಎಲ್ಲಕ್ಕಿಂತ ಹೆಚ್ಚಿನದು, ಅದಕ್ಕಿಂತ ದೊಡ್ಡ ಅಸ್ತ್ರ ಇಲ್ಲ. ಅದು ಹೇಗೆ ಆರಿಸಕ್ಕಾಗ್ತದೆ? ಹೇಗೆ ಆರಿಸಕ್ಕಾಗ್ತದೆ? ಅಸಂಭವ. ಅದು ಭಗವಂತನ ಕೈಯಿಂದಲೇ ಆಗುತ್ತದೆ. ಏಕೆ? ಅವರ ಸೃಷ್ಟಿಗೆ ಅತೀತ. ಸೃಷ್ಟಿ ಸ್ಥಿತಿಲಯ ಶಕ್ತಿ ಅವರ ಕೈಯಲ್ಲಿದೆ. ಅದಕ್ಕಾಗಿ ಈ ಸೃಷ್ಟಿ ಬೇಕಂದರೆ ಇನ್ನೊಂದು ಸೃಷ್ಟಿ ಮಾಡ್ತಾನೆ, ಸತ್ತು ಹೋಗಿರುವನು ಬದುಕಿಸ್ತಾನೆ, ಏನಾದರೂ ಮಾಡ್ತಾನೆ. ಏಕೆ? ಸೃಷ್ಟಿ ಎಲ್ಲ ತನ್ನ ಕೈಯಲ್ಲಿದೆ. ಪೂರ್ಣಾವತಾರ, ಮೊದಲೇ ಹೇಳಿದ್ದೀವಲ್ಲ, ಅವಸಾರ ಅವತಾರ ಹ್ಯಸಂಖ್ಯೇಯ. ಏತೇಷ ಅಂಶಕಲಾ ಕೃಷ್ಣಸ್ತು ಭಗವಾನ್ ಸ್ವಯಂ. ಏತೇಷ ಅಂಶಕಲಾ ದ್ವಿಜಾ ಕೃಷ್ಣಸ್ತು ಭಗವಾನ್ ಸ್ವಯಂ. ಕೃಷ್ಣ ಸಾಕ್ಷಾತ್ಮನೆ, ಕೃಷ್ಣಸ್ತು ಭಗವಾನ್ ಸ್ವಯಂ. ಕೃಷ್ಣ ಸಾಕ್ಷಾತ್ ಭಗವಂತನೇ. ಆದ್ದರಿಂದ ಅವರಿಗೆಲ್ಲ ಶಕ್ತಿಗಳು ತನ್ನ ಕೈಯಲ್ಲಿವೆ. ಆದ್ದರಿಂದ ಅವರೇ ಮಾಡತಕ್ಕ, ಅವರಿಂದಲೇ ಆಗುತ್ತದೆ, ಮಿಕ್ಕ ಯಾರಿಂದ ಆಗಲ್ಲ. ಮಾಂ ವೈಷ್ಣವಂ ತೇಜ ಆಸಾದ್ಯ ಸಮಶಾಮ್ಯದ್ ಭೃಗೂದ್ವಃ. ಆ ವಿಷ್ಣುವಿನ ಪರಮಾತ್ಮನ ಶಕ್ತಿಯನ್ನು ಬಳಸಿ ಈ ಬ್ರಹ್ಮಾಸ್ತ್ರವನ್ನು ಶಾಂತಗೊಳಿಸಿದ್ದಾನೆ. ಈಗ ಜನರಿಗೆ ಆಶ್ಚರ್ಯವಾಗ್ತದೆ, ಇಂಥದ್ದಾಗುತ್ತದೆ? ಎಲ್ಲಿಯಾದರೂ ನೋಡಿದ್ದೀವ? ದೊಡ್ಡ ದೊಡ್ಡ ಬ್ರಹ್ಮಾಸ್ತ್ರವನ್ನೇ ಶಾಂತಗೊಳಿಸುವುದು ಎಲ್ಲಿಯಾದರೂ ಕೇಳಿದ್ದೀವ? ಹೇಗೆ ಆಗುತ್ತದೆ? ಹೇಗೆ ಆಗುತ್ತದೆ ಅಂದರೆ ಸಾಮಾನ್ಯ ಮನುಷ್ಯರಿಂದ ಆಗಲ್ಲ. ಕೆಲವರು, ಯಾರೋ ಕೆಲವರು ಅಪರೂಪವಾಗಿರುವ ಸಿದ್ಧಪುರುಷರಿದ್ದರೆ ಆಗುತ್ತದೆ. ಬಟ್ ಇದು ಸಾಕ್ಷಾತ್ ಪರಮಾತ್ಮ, ಯೋಗಿಗಳಿಗಿಂತಲೂ ಯೋಗಿ. ಯೋಗಿಗಳ ಯೋಗಶಕ್ತಿಯು ಪರಮಾತ್ಮದಿಂದಲೇ ಬರುತ್ತದೆ. ಅದರಿಂದ ಯೋಗೀನಾಮಪಿ ಯೋಗಿ, ಯೋಗಿಗಳಿಗೆ ಯೋಗಿ, ಗುರುಣಾಂ ಗುರು, ಗುರುಗಳಿಗೆ ಗುರು, ಯೋಗಿಗಳಿಗೆ ಯೋಗಿ ಪರಮಾತ್ಮ. ಅದರಿಂದ ಅವರ ಅನುಗ್ರಹದಿಂದಲೇ ಅವರ ಇವರ ಯೋಗಿಗಳಿಗೆ ಶಕ್ತಿ ಬರುತ್ತದೆ. ಅದರಿಂದ ಆ ಪರಮಾತ್ಮದಿಂದ ಆಗಲ್ಲ ಎಂದು ನಿಮಗೆ ಏಕೆ ಸಂದೇಹ? ಏಕೆ ಸಂದೇಹ ಬರುತ್ತದೆ? ಇಲ್ಲಿ ನೋಡಿ, ತಾನೇ ಶ್ಲೋಕ ಹೇಳ್ತಾನೆ, ಮಾಮಂಸ್ತಾ ಹೇತದ ಆಶ್ಚರ್ಯಂ. ಇದೇನು ಆಶ್ಚರ್ಯ, ನಾವೆಲ್ಲಿ ನೋಡಲಿಲ್ಲ ಎಂದು ನೀವು ಆಶ್ಚರ್ಯ ಪಡ್ಕೊಳ್ಳಬೇಡಿ. ಇಂಥದ್ದು ಪರಮಾತ್ಮಗೆ ಅತ್ಯಂತ ಸಹಜ. ನಮಗೆ ಉಸಿರು ಹೇಗೆ ಬರುತ್ತದೋ ಹಾಗೆ ಪರಮಾತ್ಮನಿಗೆ ಇಂಥದ್ದು ರಕ್ಷಿಸುವುದು ಅತ್ಯಂತ ಸುಲಭ. ಅದು ಪರಮಾತ್ಮನಿಗೆ ಎಂದಲೇ ಆಗುತ್ತದೆ. ಮಾಮಂಸ್ತಾ ಹೇತದ ಆಶ್ಚರ್ಯಂ ಸರ್ವಾಶ್ಚರ್ಯಮಯ ಅಚ್ಯುತೆ. ಭಗವಂತ ಸರ್ವಾಶ್ಚರ್ಯಮಯ. ಭಗವಂತನ ಸ್ವರೂಪ, ಅವರ ಗುಣ, ಅವರ ಶಕ್ತಿ ಯಾವುದು ನೋಡಿದರೂ ಆಶ್ಚರ್ಯ. ಆಶ್ಚರ್ಯ ಅಂದರೆ ಏನು? ಮನುಷ್ಯರಲ್ಲಿ ಇಲ್ಲದ ಶಕ್ತಿ ಅವರಲ್ಲಿ ಕಂಡು ಬರ್ತದೆ. ನಮ್ಮಲ್ಲಿ ಯಾವುದೂ ಇಲ್ಲ ಅಂಥ ಗುಣ, ಅಂಥ ಸಾಮರ್ಥ್ಯ ನಮ್ಮಲ್ಲಿ ಯಾರಲ್ಲಿಯೂ ಇಲ್ಲ. ಅಂಥದ್ದು ಗುಣ ಯಾವುದು ನೋಡಿದರೂ ಆಶ್ಚರ್ಯ, ಆಶ್ಚರ್ಯ, ಆಶ್ಚರ್ಯನೇ ಆಗ್ತದೆ. ಸರ್ವಾಶ್ಚರ್ಯಮಯ,
ಯಾವ ಗುಣ ನೋಡಿದರೂ ಆಶ್ಚರ್ಯ. ಅವರ ಸೌಂದರ್ಯ ನೋಡಿ, ಪ್ರಪಂಚದಲ್ಲಿ ಯಾರಲ್ಲಿ ಎಲ್ಲಿಯೂ ಇಲ್ಲದಂಥ ಸೌಂದರ್ಯ. ಶಕ್ತಿ ನೋಡಿ, ಯಾರಲ್ಲಿ ಇಲ್ಲದಂಥ ಶಕ್ತಿ. ಸರ್ವವ್ಯಾಪಕತ, ಗುಣ, ಮಹಿಮೆ ಯಾವುದೇ ನೋಡಿ, ಜನ್ಮರಹಿತ ಮರಣರಹಿತ ಯಾರಲ್ಲಿ ಇಲ್ಲ, ಅವರಲ್ಲೇ ಇರುತ್ತೆ. ಅದರಿಂದ ಯಾವ ಸೈಡ್ ನೋಡಿದರೂ, ಯಾವ ಗುಣ ನೋಡಿದರೂ ಆಶ್ಚರ್ಯವೇ ಆಶ್ಚರ್ಯ. ಪರಮಾತ್ಮ ಸರ್ವಾಶ್ಚರ್ಯಮಯಂ ಎಂದು ಹೇಳುತ್ತಾರೆ. ಯಾವುದು ನೋಡಿದರೂ ಅದ್ಭುತವೇ, ಆಶ್ಚರ್ಯ, ನಂಬಕ್ಕಾಗಲ್ಲ. ಆದರೂ ಸತ್ಯವೇ, ಅದು ಪರಮಾತ್ಮನಲ್ಲಿದೆ. ಮನಸ್ಸು ಊಹಿಸಿಕೊಳ್ಳಕ್ಕಾಗದಂಥ ಗುಣಗಳು, ಮಹಿಮೆಗಳು ಪರಮಾತ್ಮಂದು. ಅಂಥ ಪರಮಾತ್ಮದಿಂದ ಇಂಥ ಕೆಲಸಗಳು ಅತ್ಯಂತ ಸಹಜ ಆಗೇ ಬಿಡುತ್ತವೆ. ಅದರಿಂದ ನೀವೇನು ಆಶ್ಚರ್ಯ ಪಟ್ಕೊಳ್ಳಬೇಡಿ, ಅಯ್ಯೋ ಇದು ಹೇಗೆ ಆಗ್ತದೆ, ಹೇಗೆ ಎಂದು ಪ್ರಶ್ನೆನೇ ಬೇಡ. ಇದೇ ಆಗುತ್ತದೆ, ಇಂಥದ್ದು ಇನ್ನೂ ಆಗುತ್ತದೆ. ಮಾಮಂಸ್ತಾ ಹೇತದಾಶ್ಚರ್ಯಂ ಸರ್ವಾಶ್ಚರ್ಯಮಯೇಚ್ಯುತೆ ಯಯಿದಂ ಮಾಯಯಾ ದೇವ್ಯಾ ಸೃಜತ್ಯವತ್ತಿ ಅಂತ್ಯಜಃ. ಈ ಜಗತ್ತನ್ನು ಹೀಗೆ ಸಂಕಲ್ಪ ಮಾತ್ರದಿಂದ, ಹೀಗೆ ಕಣ್ಣು ಬಿದ್ದರೆ ಸಾಕು, ಸೃಷ್ಟಿ ಆಗುತ್ತದೆ, ಲಯವಾಗುತ್ತದೆ, ಪಂಚಭೂತಗಳೇ ಬರ್ತವೆ ಹೋಗ್ತವೆ. ಅಂಥವರಿಗೆ ಏನಾಗಲ್ಲ. ಎಷ್ಟೆಷ್ಟು ಸಿದ್ಧ ಪುರುಷರೇ ಕಂಡು ಬರ್ತಾರೆ ಅಲ್ಲವೇ. ಭಗವಂತನ ಅನುಗ್ರಹದಿಂದ ಪಡ್ಕೊಂಡಿರುವ ಶಕ್ತಿಗಳು, ಅವರ ಕೈಯಿಂದಲೇ ಏನೇನೋ ಆಶ್ಚರ್ಯಕರವಾದ ಘಟನೆಗಳು ನಡೆಯುತ್ತಾ ಇವೆ. ಅಂಥದ್ದು ಸಾಕ್ಷಾತ್ ಪರಮಾತ್ಮನಿಗೆ ಏಕೆ ಆಗಲ್ಲ? ಅವರಿನ್ನೂ ದೊಡ್ಡ ಸಿದ್ಧ. ಸಿದ್ಧಗಳಿಗಿಂತ ಇವರೆಲ್ಲರೂ ಭಗವಂತನ ಅನುಗ್ರಹದಿಂದ ಸಿದ್ಧವಾದರೆ, ಸಿದ್ಧರಾದರೆ ಪರಮಾತ್ಮ ಸ್ವಯಂ ಸಿದ್ಧರು ಅಲ್ಲ. ಇವರಿಗೆ ಪರಮಾತ್ಮ ಅನುಗ್ರಹದಿಂದ ಇವರಿಗೆ ಸಿದ್ಧಿಶಕ್ತಿ ಬರುತ್ತದೆ. ಸಿದ್ಧಿ ಅಂದರೆ ಒಂದು ಶಕ್ತಿ, ಪರಮಾತ್ಮ ಸ್ವಯಂ ಸಿದ್ಧ, ಸ್ವಯಂ ಶಕ್ತಿಮಾನ. ಬ್ರಹ್ಮ ತೇಜೋ ವಿನಿರ್ಮುಕ್ತೈರಾತ್ಮಜೈ ಸಹ ಕೃಷ್ಣಯ. ಈಗ ಎಲ್ಲರೂ ಬದುಕಿದ್ದಾರೆ, ಬ್ರಹ್ಮ ತೇಜಸ್ಸಿನಿಂದ ಎಲ್ಲರೂ ಬದುಕಿದ್ದ ನಂತರ, ಕೆಲವು ದಿವಸ ಆದ ನಂತರ ಮತ್ತೆ ಶ್ರೀಕೃಷ್ಣ ಮತ್ತೆ ಹೊರಡುವಕ್ಕೆ ಮತ್ತೆ ಹೊರಡಿದ. ಏಕೆಂದ್ರೆ ಈಗ ಹೋಗೋಣ, ಬಹಳ ದಿವಸ ಆಯಿತು, ಜನರು ಕಾಯ್ತಾ ಇದ್ದಾರೆ, ಹೋಗೋಣ ಎಂದು ಮತ್ತೆ ಹೊರಟಿದ. ಮತ್ತೆ ಬ್ರಹ್ಮ ತೇಜೋ ವಿನಿರ್ಮುಕ್ತೈರ ಆತ್ಮಜೈ ಸಹ ಕೃಷ್ಣಯ ಪ್ರಯಾಣಾಭಿಮುಖಂ ಕೃಷ್ಣಂ. ಮತ್ತೆ ಪ್ರಯಾಣಕ್ಕೆ ಸಿದ್ಧವಾಗಿದ್ದ, ರಥ ಹತ್ತಿದ್ದಾನೆ. ಮತ್ತೆ ಕುಂತಿ ಬರ್ತಾಳೆ, ಕುಂತಿ ಬಂದು ಹೇಳ್ತಾಳೆ, ದಮಾಹ ಪೃಥಾ ಸತೀ, ಪೃಥ ಬೇಡ್ಕೊಳ್ತಾ ಹೇಳ್ತಾ ಇದ್ದಾರೆ. ಕುಂತಿ ಕುಂಚಿ ವಾಚ, ಕುಂತಿ ಸ್ಥಿತಿ ತುಂಬ ಚೆನ್ನಾಗಿದೆ. ನಮಸ್ಸೇ ಪುರುಷಂ ತ್ವಾದ್ಯಂ ಈಶ್ವರಂ ಪ್ರಕೃತೇ ಪರಂ. ಕುಂತಿ ತಿಳ್ಕೊಂಡ, ಕುಂತಿ ಸಾಮಾನ್ಯ ಸ್ತ್ರೀ ಆದರೂ ಪರಮಾತ್ಮನ ಸ್ವರೂಪ, ಗುಣಗಳು, ಮಹಿಮಾ, ಏಕೆಂದರೆ ಯಾವಾಗಿನಿಂದಲೋ ಕೃಷ್ಣನ ನೋಡುತ್ತಾ ಇದ್ದಾಳೆ, ಬಾಲ್ಯಕಾಲದಿಂದ ನೋಡುತ್ತಾ ಇದ್ದಾಳೆ. ಕೃಷ್ಣ ಶ್ರೀಕೃಷ್ಣನ ಸ್ವಭಾವ ಗೊತ್ತು. ಎಷ್ಟೋ ಜನರು ಶ್ರೀಕೃಷ್ಣನ ಜೊತೆಗೆ ಓಡಾಡಿದ್ದರೂ ಗೊತ್ತು ಮಾಡಿಕೊಂಡಿಲ್ಲ, ದುರ್ಯೋಧನ ಗೊತ್ತಾಗಲಿಲ್ಲ, ಸಾಮಾನ್ಯ ಮನುಷ್ಯನೇ ಅನ್ಕೊಂಡ. ಸ್ವಲ್ಪ ನಮಗಿಂತ ಹೆಚ್ಚಿನ ಪರಾಕ್ರಮಿ ಅಷ್ಟೇ ಹೊರತು, ಇವನು ಪರಮಾತ್ಮ ಎಂದು ಗೊತ್ತು ಮಾಡಿದ್ದರು ಕೆಲವರೇ. ವಿದುರನಿಗೆ ಗೊತ್ತು, ಭೀಷ್ಮನಿಗೆ ಗೊತ್ತು, ಯುಧಿಷ್ಠಿರನಿಗೆ ಗೊತ್ತು, ಅರ್ಜುನನಿಗೆ ಗೊತ್ತು. ಅರ್ಜುನನಿಗೆ ಮೊದಲು ಗೊತ್ತಿರಲಿಲ್ಲ, ನಂತರ ಗೊತ್ತಾಯಿತು, ಭಗವದ್ಗೀತೆ ಉಪದೇಶ ಮಾಡಿದಾಗ ಗೊತ್ತಾಯಿತು. ಅದಕ್ಕಿಂತ ಹಿಂದೆ ನಮ್ಮ ಜೊತೆಗಿರುವ ಮನುಷ್ಯ ನಮ್ಮ ಭಾವ ಅನ್ಕೊಂಡ ಅಷ್ಟೇ, ಅವ್ರು ಗೊತ್ತಾಗಲಿಲ್ಲ. ಯುಧಿಷ್ಠಿರನಿಗೆ ಗೊತ್ತು, ಕೆಲವರಿಗೆ ಗೊತ್ತು, ಕುಂತಿಗೆ ಮೊದಲಿನಿಂದ ಗೊತ್ತು, ಭೀಷ್ಮನಿಗೆ ಗೊತ್ತು. ಇವನು ಸಾಕ್ಷಾತ್ ಪರಮಾತ್ಮ, ಮನುಷ್ಯರಲ್ಲ. ಅದರಿಂದ ಆ ಪೂಜ್ಯ ಭಾವದಿಂದಲೇ ನೋಡುತ್ತಿದ್ದ. ಅದರಿಂದ ಪ್ರಕೃತೇ ಪರಂ, ನೀವು ಮನುಷ್ಯ ರೂಪದಲ್ಲಿ ತೋರುತ್ತಾ ಇದ್ದರೂ ಮನುಷ್ಯ ಅಲ್ಲ. ಈ ಬುದ್ಧಿ ಜನರಿಗೆ ಗೊತ್ತಾಗಬೇಕು. ಈ ಬುದ್ಧಿ ಯಾವಾಗ ಬೀಳುತ್ತದೋ ಅದಕ್ಕಾಗಿ ಗುರುಗಳನ್ನು ಹಾಗೆ ನೋಡಬೇಕು. ಗುರುರ್ಬ್ರಹ್ಮ, ಗುರುರ್ವಿಷ್ಣು, ಗುರುರ್ದೇವ ಮಹೇಶ್ವರ, ಎಷ್ಟುವರೆಗವರನ್ನು ಸಾಮಾನ್ಯ ಮನುಷ್ಯರಾಗಿ ನೋಡ್ತಿರೋ, ನಮಗೆ ಮನುಷ್ಯ ಬುದ್ಧಿ ದಾಟುವುದು ನಮಗೆ ಗೊತ್ತಾಗಲ್ಲ. ಯಾವಾಗ ಮನುಷ್ಯ ಬುದ್ಧಿ ಒಬ್ಬರಲ್ಲಿ, ಒಬ್ಬ ಪರಮಾತ್ಮನಲ್ಲಿ, ಗುರುಗಳಲ್ಲಿ ನೋಡಿದಾಗ ಮನುಷ್ಯ ಬುದ್ಧಿ ದಾಟಿ ನೋಡ್ತೀವೋ ಒಂದು ಕಡೆ, ಅದು ಮಿಕ್ಕ ಕಡೆಯೂ ಎಲ್ಲ ಪ್ರಪಂಚದಲ್ಲಿ ಇವರೆಲ್ಲರಲ್ಲಿಯೂ, ಇವರು ಯಾರು ಮನುಷ್ಯರಲ್ಲ, ಇವರೆಲ್ಲರಲ್ಲಿಯೂ ಮನುಷ್ಯ ಬುದ್ಧಿ ದಾಟಿ ಪರಮಾತ್ಮ ನೋಡಲು ಬರುತ್ತದೆ. ಕೊನೆಗೂ ತನ್ನಲ್ಲಿಯೂ ನಾನು ಮನುಷ್ಯನಲ್ಲ, ಜೀವನಲ್ಲ ಎಂದು ತನ್ನ ಜೀವಭಾವವು ಕಲ್ಕೊಳ್ಳಲು ಆಗುತ್ತದೆ. ಮೊದಲು ಒಬ್ಬರಲ್ಲಿ ಆಗಬೇಕು, ಪರಮಾತ್ಮನಲ್ಲಿ, ಇಷ್ಟ ದೇವತೆಯಲ್ಲಿ ಅಥವಾ ಗುರುವಿನಲ್ಲಿ. ಅಲ್ಲಿ ಒಂದು ಕಡೆ ಆ ಭಾವನೆ ಗಟ್ಟಿಯಾದರೆ ಮತ್ತೆ ಮಿಕ್ಕ ಸಮಾಜ, ಜನರು ಇವರು ಯಾರೂ ಮನುಷ್ಯರಲ್ಲ, ಎಲ್ಲರೂ ಭಗವದ್ ರೂಪರೇ, ಭಗವದ್ ಅವತಾರ ರೂಪರೇ, ಯಾರೂ ಮನುಷ್ಯರಲ್ಲ ನಿಜವಾಗಿ ನೋಡಿದರೆ. ಅದು ಒಂದು ಕಡೆ ಬುದ್ಧಿ ಗೊತ್ತಾದರೆ ಇನ್ನೊಂದು ಕಡೆ ಬರುತ್ತೆ. ಕೊನೆಗೂ ನಾನೂ ಅಲ್ಲ, ಈ ದೇಹ ಇಂದ್ರಿಯ ಮನಸ್ಸು ಎಲ್ಲ ಅಭಿಮಾನ ಬಿಟ್ಟು ಈ ಶರೀರ ಇಂದ್ರಿಯವೂ ಅವರೇ, ಪರಮಾತ್ಮನೇ ಎಂದು ಗೊತ್ತಾಗ್ತದೆ. ಅದಕ್ಕಾಗಿ ಮೊದಲು ಒಂದು ಕಡೆ ಸಾಧನಕ್ಕೆ, ಒಂದು ಕಡೆ ಮನುಷ್ಯ ಬುದ್ಧಿ ಮಾಡಬೇಡಿ. ಶಾಸ್ತ್ರ ಹೇಳ್ತದೆ, ನಿಮ್ಮ ಇಷ್ಟ ದೇವತ, ಇಷ್ಟ ದೇವತನನ್ನು ಕೃಷ್ಣ ರಾಮ ಫೋಟೋ ಇಟ್ಕೊಂಡ್ರೆ ಯಾರೋ ಮನುಷ್ಯ ಎಂದು ತಿಳ್ಕೊಳ್ಳಬೇಡಿ. ಸಾಕ್ಷಾತ್ ಚೈತನ್ಯ ರೂಪ, ಪಂಚಭೂತಗಳ ರೂಪ ಅಲ್ಲ. ಗುರುಗಳನ್ನು ಹಾಗೆ, ಇವರು ನಮಗೆ ತೋರುವ ರೂಪಕ್ಕಿಂತ ಗುರುಗಳು ನಮಗೆ ತೋರುವ ರೂಪ ಅಲ್ಲ, ಇದನ್ನು ದಾಟಿರುವ ಚೈತನ್ಯ ರೂಪ. ಅದು ನಮಗೆ ಈ ಇಂದ್ರಿಯಕ್ಕೆ ಗೊತ್ತಾಗದೇ ಇರುವಂಥ ಅತೀತ ಸ್ವರೂಪವಾಗಿದ್ದಾನೆ. ಅದು ಮನಸ್ಸಿನಲ್ಲಿಟ್ಕೊಂಡರೆ ಶ್ರದ್ಧಾಭಕ್ತಿ ಉಂಟಾಗ್ತದೆ. ನಮ್ಮಂಥ ಮನುಷ್ಯ ಅಂದ್ಕೊಂಡ್ರೆ ಆ ಮನುಷ್ಯನನ್ನು ಭಕ್ತಿ ಮಾಡಿದರೆ ಏನು ಪ್ರಯೋಜನ? ಅದು ಲೌಕಿಕ ಪ್ರೀತಿ ಆಗುತ್ತದೆ. ಮನುಷ್ಯನ ಮೇಲೆ ಭಕ್ತಿ ಮಾಡಿಕೊಂಡರೆ ಅದು ಲೌಕಿಕ ಪ್ರೀತಿ ಆಗುತ್ತೆ.
ಮನುಷ್ಯ ಅಲ್ಲ. ಮನುಷ್ಯನಿಗಿಂತ ಹೆಚ್ಚು ಯಾವುದೋ ಭಗವಂತನ ಅನುಗ್ರಹ, ಭಗವಂತನ ಶಕ್ತಿ ಅವರಲ್ಲಿದೆ, ಒಂದು ಭಗವಂತನ ರೂಪ ಇದೆ. ಅದು ಇಟ್ಕೊಂಡು ಅದರ ಮೇಲೆ ಪ್ರೀತಿ ಮಾಡಿದರೆ ನಮ್ಮ ಮನಸ್ಸು ಲೌಕಿಕ ಭಾವವನ್ನು ದಾಟುತ್ತದೆ. ಅದು ದಾಟಬೇಕು. ಲೌಕಿಕ ರಾಗದ್ವೇಷಗಳು ಹೋಗಬೇಕು, ಮೋಹ ಹೋಗಬೇಕಂದರೆ ಈ ಅತೀತ ಭಾವವನ್ನು ನೋಡಿದರೆ ಹೋಗುತ್ತದೆ. ಸುಮ್ಮನೆ ಮನುಷ್ಯ ಹಿಂದೆ ಇಟ್ಕೊಂಡ್ರೆ ಆಗಲ್ಲ. ಯಾರನ್ನು ಈ ಕಾಲದಲ್ಲಿ ಹೇಳ್ತಾರೆ, ಭಗವಂತ ಬೇರೆ ಇರುತ್ತಾನೆ, ಭಗವಂತನಿಗೆ ಅವತಾರವಿಲ್ಲ. ಆ ವಿದೇಶಿ ಮತಗಳನ್ನು ನೋಡಿಕೊಂಡು ಒಬ್ಬರು ಒಬ್ಬರು ನಮ್ಮ ಜನರು ಶುರು ಮಾಡಿದರು. ಜನ್ಮ ಒಂದೇ, ಹಿಂದಿನ ಜನ್ಮ ಮುಂದಿನ ಜನ್ಮ ಲೆಕ್ಕಕ್ಕೆ ಬರಲ್ಲ, ಹಾಗೆ ಮಾತಾಡ್ತಾ ಇದ್ದಾರೆ ಈಗಿನ ಕಾಲದ ಜನರು. ಜನ್ಮ ಒಂದೇ ಲೆಕ್ಕಕ್ಕೆ ತಗೊಳ್ತಾ ಇದ್ದಾರೆ. ಅವತಾರ ಎಂಬುದಿಲ್ಲ, ಇದೆಲ್ಲ ಪ್ರಕೃತಿ ಅಲ್ಲ, ಇದೆಲ್ಲ ಜಡ ಪ್ರಕೃತಿ, ಅದರಿಂದ ಅವತಾರ ಎಲ್ಲಿರುತ್ತದೆ? ಇನ್ನೊಂದು, ಗುರುರ್ ಬ್ರಹ್ಮ, ಗುರುಗಳನ್ನಾಗಲಿ ತಾಯಿ ತಂದೆಯನ್ನಾಗಲಿ ಸಾಕ್ಷಾತ್ ಪರಮಾತ್ಮನೇ ಎಂದು ಭಾವದಿಂದ, ಅಷ್ಟು ಪೂಜ್ಯ ಭಾವದಿಂದ ನೋಡಬೇಕು. ಆ ಪೂಜ್ಯ ಭಾವ ಇಟ್ಕೊಳ್ಳಬೇಕು. ಹೇಳಿದರೆ ಇವರು ಏನು ಹೇಳ್ತಾ ಇದ್ದಾರೆ ಗೊತ್ತಾ, ಅವರು ಸಾಮಾನ್ಯ ಮನುಷ್ಯರು, ಇವರನ್ನು ಭಗವಂತನ ನೋಡೋದೇಕೆ? ಏಕೆ ವಿದೇಶಿ ಬುದ್ಧಿಗಳು. ಅವರು ಮನುಷ್ಯರನ್ನು ಮನುಷ್ಯರಾಗಿ ನೋಡಬೇಕು. ಭಗವಂತ ಇಲ್ಲಿ ಇಲ್ಲವೇ ಇಲ್ಲ, ಪ್ರಪಂಚದಲ್ಲಿ ಇಲ್ಲ. ಪ್ರಪಂಚದ ಯಾವ ವಸ್ತು ಯಾವ ರೂಪ ಭಗವಂತನಲ್ಲ, ಅವನು ಅಲ್ಲೇ ಇರ್ತಾನೆ, ಇಲ್ಲೆಲ್ಲ ಮನುಷ್ಯರೇ ಇರ್ತಾರೆ. ಇದು ಅವರ ಬುದ್ಧಿ. ಆ ಬುದ್ಧಿಯನ್ನು ತಂದು ನಮ್ಮ ಜನರು, ನಮ್ಮ ಜನರಿಗೆ ನಮ್ಮ ಶಾಸ್ತ್ರ, ನಮ್ಮ ಗುರುಗಳು, ನಮ್ಮ ಬೋಧಕ್ಕಿಂತ ವಿದೇಶಿ ಬುದ್ಧಿಗಳು ಹೆಚ್ಚಾಗ್ತಾ ಇವೆ ಆಧುನಿಕ ಅದಕ್ಕೆ. ಅದರಿಂದ ಅದು ಬಿಟ್ಟು ನಮ್ಮ ಶಾಸ್ತ್ರ ಬುದ್ಧಿ ಇಟ್ಕೊಳ್ಳಲಿ. ಆದ್ದರಿಂದ ನಾವು ನೋಡುತ್ತಿರುವ ತಾಯಿ ತಂದೆ ಗುರುಗಳು ಇತ್ಯಾದಿಗಳನ್ನು, ಆಚಾರ್ಯರು ಇವರನ್ನು, ಸಾಮಾನ್ಯ ಮನುಷ್ಯ ಎಂದು ಎಷ್ಟುವರೆಗೂ ಬುದ್ಧಿ ಇರುತ್ತದೋ, ನಮಗೆ ಪ್ರಕೃತಿಯನ್ನು ದಾಟುವ ಬುದ್ಧಿ ಗೊತ್ತಾಗಲ್ಲ. ಪ್ರಕೃತಿ ದಾಟಲ್ಲ ನಮ್ಮ ಬುದ್ಧಿ. ನಮ್ಮ ಹೃದಯ ಬುದ್ಧಿ ಪ್ರಕೃತಿಯನ್ನು ದಾಟಬೇಕು. ಪ್ರಕೃತಿ ದಾಟಿದ್ದರೆ ಓ, ಆ ನಿಗೂಢ ತತ್ವ ಮೇಲೆ ಹೃದಯ ನಿಜವಾಗಿ ಹೋಗಿ ನಿಂತಿರ್ತದೆ. ಅದನ್ನು ಹಿಡ್ಕೊಳ್ಳಲ್ಲ, ಮನುಷ್ಯರನ್ನು ಹಿಡ್ಕೊಳ್ಳಲೇ ನಮಗೆ ಸಾರ್ಥಕವಾಗಲ್ಲ, ಸಂಸಾರವನ್ನು ತರಿಸುವಕ್ಕಾಗಲ್ಲ. ಆ ಗುರುಗಳು ಮನುಷ್ಯ ರೂಪ, ಆದರೆ ಒಳಗೆ ಇದೆ ತತ್ವ, ಚೈತನ್ಯ ರೂಪ, ಸಾಕ್ಷಾತ್ ಪರಮಾತ್ಮ. ಅದರ ಮೇಲೆ ಗುರಿ ಇರಲಿ ನಮ್ಮನ್ನು. ಅದು ಇಟ್ಕೊಂಡ್ರೆ ನಮ್ಮ ದಾಟುವುದು ಗೊತ್ತಾಗ್ತದೆ, ಶರೀರವನ್ನು ದಾಟುವುದು. ಆದ್ದರಿಂದ ಪ್ರಕೃತೇ ಪರಂ, ನೀವು ಕುಂತಿ ಹೇಳುತ್ತಾ ಇದ್ದಾರೆ. ನೀವು ಸಾಮಾನ್ಯ ಪ್ರಕೃತಿಯಲ್ಲ, ಅಪ್ರಾಕೃತವಾದ ಪ್ರಕೃತಿಯನ್ನು ದಾಟಿರುವಂಥ ಸ್ವರೂಪ ನಿನ್ನದು. ಆದ್ಯಮೀಶ್ವರಂ, ಸೃಷ್ಟಿಗೆ ಆದಿಪುರುಷ ನೀನೇ, ಈಶ್ವರ ನೀನೇ. ಆದ್ಯಂ ಪುರುಷಂ ಈಶ್ವರಂ ಸರ್ವಭೂತಾನಾಂ ಅಂತರ್ಬಹಿತರವ. ಪ್ರಕೃತಿಗೆ ಪರ ಅಂದರೆ, ಪ್ರಕೃತಿಗೆ ಅತೀತ ಅಂದರೆ ಎಲ್ಲಿರುತ್ತಾನೆ? ಮೇಲೆನಾ? ಅಲ್ಲ, ಮೇಲೆ ಎಲ್ಲೋ ಇರುತ್ತಾನೆ, ದೂರವಾಗಿ ಎಂದಲ್ಲ. ಸರ್ವಭೂತಾನಾಂ ಅಂತರ್ಬಹಿರವಸ್ಥಿತಂ, ಎಲ್ಲ ಪ್ರಾಣಿಗಳಿಗೆ ಒಳಗೆ ಒಳಗಡೆ ಹೊರಗಡೆ ಎಲ್ಲ ಕಡೆ ಇದ್ದಾರೆ. ನಮ್ಮ ಒಳಗಡೆ ಇದ್ದಾರೆ. ನಾವೇನು ಪರಮಾತ್ಮ ನೋಡಲ್ಲ, ತಪ್ಪಿಸ್ಕೊಳ್ತೀವಿ ಎಂದೇನು ಅನ್ಕೊಳ್ಳಬೇಡಿ. ನೀವು ಏನು ಮಾಡಿದ್ರೆ ಗೊತ್ತಾಗ್ತದೆ, ನಿಮ್ಮ ಮನಸ್ಸಿನಲ್ಲಿದ್ದಾನೆ, ನಿಮ್ಮ ಯೋಚನೆಯಲ್ಲಿದ್ದಾನೆ, ನಿಮ್ಮ ಫೀಲಿಂಗ್ನಲ್ಲಿದ್ದಾನೆ. ನಿಮ್ಮ ಆತ್ಮ ಆಗಿದ್ದಾನೆ, ದೇಹದಲ್ಲಿದ್ದಾನೆ, ಹೊರಗಡೆ ಇದ್ದಾನೆ. ನೀವು ಕಣ್ಣಿನಿಂದ ಕಿವಿಯಿಂದ ನೋಡುತ್ತಿದ್ದು ಕೇಳುತ್ತಿದ್ದು ತಾನೆ. ಹಾಗೆಯೇ ಅಲಕ್ಷಂ ಸರ್ವಭೂತಾನಾಂ ಅಂತರ್ಬಹಿರವಸ್ಥಿತ, ಎಲ್ಲ ಪ್ರಾಣಿಗಳಿಗೆ ಹೊರಗಡೆ ಒಳಗಡೆ ಇದ್ದರೂ ಜನರಿಗೆ ಮಾತ್ರ ಗೊತ್ತಾಗ್ತಾ ಇಲ್ಲ. ಏಕೆ? ನಮ್ಮ ದೃಷ್ಟಿ ಅಲ್ಪ. ನಮ್ಮ ದೃಷ್ಟಿ ಐಂದ್ರಿಯಕ ದೃಷ್ಟಿ ಇದೆ. ಶ್ರದ್ಧಾಚಕ್ಷು ಬರಬೇಕು. ಶ್ರದ್ಧ ಎನ್ನುವುದು ಒಂದು ದೊಡ್ಡ ಕಣ್ಣು, ಒಂದು ಚರ್ಮಚಕ್ಷು, ಇದು ನಮ್ಮ ಎಲ್ಲರಿಗಿದೆ. ಇನ್ನೊಂದು ಶ್ರದ್ಧಾಚಕ್ಷು. ಶ್ರದ್ಧಾ ಅಂದರೆ ಬಲವಾದ ವಿಶ್ವಾಸ. ಇನ್ನೊಂದು ಜ್ಞಾನಚಕ್ಷು. ಶ್ರದ್ಧಾಚಕ್ಷು ಇಟ್ಕೊಂಡು ಭಕ್ತಿಯಿಂದ ಆರಾಧನೆ ಮಾಡ್ತಾ 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 ನಮ್ಮಲ್ಲಿ ಜ್ಞಾನಚಕ್ಷು ಬೆಳೆಯುತ್ತದೆ ಅನಂತರ ಕಾಲ. ಆವಾಗ ಸಾಕ್ಷಾತ್ ದರ್ಶನವಾಗ್ತದೆ. ದರ್ಶನವಾಗುವಕ್ಕೆ ಮುಂಚೆ ಮೊದಲು ಶ್ರದ್ಧೆ ಇರಬೇಕು. ಆ ಶ್ರದ್ಧೆ ಅಂದರೆ ಹೃದಯಕ್ಕೆ ನಂಬಿಕೆ. ಆದ್ದರಿಂದ ಅಲಕ್ಷಂ ಸರ್ವಭೂತಾನಾಂ, ಎಲ್ಲರಿಗೂ ಕಂಡು ಬರಲ್ಲ. ಮಾಯಾ ಜವನಿಕಾಚ್ಛಿನ್ನಂ, ಏಕೆ ಅಂದರೆ ಒಂದು ಮಾಯಾ. ಮಾಯಾ ಅಂದರೆ ಬಹಿರ್ಮುಖತೆ, ಭೋಗ ಬುದ್ಧಿ, ಮಮಕಾರ ಬುದ್ಧಿ, ನಾನು ನನ್ನದು ಬುದ್ಧಿ, ನಮ್ಮ ಜನರು ಬುದ್ಧಿ, ರಾಗದ್ವೇಷ ಬುದ್ಧಿ, ಇದೇ ಮಾಯಾ. ಈ ಮಾಯಾ ಎಂಬ ಒಂದು ಪರದೆಯಿಂದ ಮುಚ್ಚಿದ್ದಾನೆ, ಮುಚ್ಚಲ್ಪಡಿದ್ದಾನೆ. ಮಾಯಾ ಜವನಿಕಾಚ್ಛನ್ನಂ, ಆಚ್ಛನ್ನಂ ಎಂದು ಹೇಳಬೇಕು. ಮಾಯಾ ಜವನಿಕಾ, ಜವನಿಕಾ ಅಂದರೆ ಆ ಪರದೆ, ಆ ಕರ್ಟೆನ್ಗೂ ಜವನಿಕಾ ಎಂದು ಹೇಳ್ತಾರೆ. ಮಾಯಾ ಜವನಿಕಾ ಆಚ್ಛನ್ನಂ, ಅಜ್ಞಾಧೋಕ್ಷ ಜಮ ಅವ್ಯಯಂ, ಅಜ್ಞಾನಿಗಳಿಗೆ ಅಧೋಕ್ಷಜಂ ಅವ್ಯಯಂ, ಪರಮಾತ್ಮ ಅವ್ಯಯಂ. ಆದರೆ ನಮಗೆ ನಮ್ಮ ದೃಷ್ಟಿ, ನಮ್ಮ ತಪ್ಪು ದೃಷ್ಟಿ ಇರುವುದರಿಂದ, ಬಹಿರ್ಮುಖ ದೃಷ್ಟಿ ಇರುವುದರಿಂದ ನಮ್ಮ ದೃಷ್ಟಿಯೇ ನಮಗೆ ಮುಚ್ಚುತ್ತಾ ಇದೆ. ಪರಮಾತ್ಮನನ್ನು ನೋಡೋಕ್ಕಾಗ್ತಾ ಇದೆ, ಎಲ್ಲ ಕಡೆ ಇದ್ದಾನೆ. ಆದ್ದರಿಂದ ಪರಮಾತ್ಮನನ್ನು ಮುಚ್ಚಿ ಆ ಪರಮಾತ್ಮ ಜಾಗದಲ್ಲಿ ಇನ್ನೇನೋ ನೋಡ್ತಾ ಇದ್ದೀವಿ. ಮೂಲ ಪರಮಾತ್ಮ ಮುಚ್ಚಿ ಹೋಗ್ತಾ ಇದ್ದಾನೆ, ಅದು ನಮ್ಮ ದುರ್ಗತಿ. ಮಾಯಾ ಜವನಿಕಾ ಚನ್ನ ಮಜ್ಞಾಧೋ ಕ್ಷಜಮವ್ಯಯಂ, ನಲಕ್ಷಸೆ ಮೂಢದೃಶ ನಟೋ ನಾಟ್ಯಧರೋ ಯಥಾ.
ಎಲ್ಲರಿಗೂ ಗೊತ್ತಾಗ್ತಾ ಇಲ್ಲ. ನಟ ಒಂದು ನಾಟ್ಯವನ್ನು ಮಾಡಿದಾಗ ಪಾತ್ರ ಧರಿಸಿ ನಾಟಕ ಆಡ್ತಾ ಇದ್ದರೆ ಜನರಿಗೆ ಪಾತ್ರ ಕಂಡು ಬರ್ತಾ ಇದೆ ಹೊರತು ನಟನ ಕಂಡು ಬರಲ್ಲ. ಅಲ್ಲ, ಪಾತ್ರ ಕಂಡು ಬರ್ತಾನೆ, ಪಾತ್ರನೇ ನೋಡ್ತಾನೆ. ಪಾತ್ರ ಹರಿಶ್ಚಂದ್ರದಲ್ಲಿದ್ದರೆ ಹರಿಶ್ಚಂದ್ರ ರಾಜ ಕಂಡು ಬರ್ತಾನೆ ಹೊರತು ನಟ ಅಂದರೆ ನಟ ಎಲ್ಲಿದ್ದಾನೆ? ಅವರು ಹರಿಶ್ಚಂದ್ರ, ನಟ ಎಲ್ಲಿದ್ದಾನೆ? ಗೊತ್ತೇ ಆಗಲ್ಲ, ಅಲ್ಲೇ ಇದ್ದಾನೆ. ಸೂಕ್ಷ್ಮ ದೃಷ್ಟಿ ಬೇಕು, ಸ್ವಲ್ಪ ಇದು ಪಕ್ಕಕ್ಕಿಟ್ಟು ಆ ಒಳಹೊಕ್ಕು ನೋಡಬೇಕು. ಹಾಗೆ ಎದುರಾಗೆ ಕಂಡು ಬರ್ತಾ ಇದ್ದಾನೆ, ಪಾತ್ರ ಒಳಗೆ ನಟ ಇದ್ದಾನೆ. ಒಳಗೆ ಅಂದರೆ ಎಷ್ಟು ಒಳಗೆ? ಇಲ್ಲಿ 1 ಇಂಚು 2 ಇಂಚು ಒಳಗಿದ್ದಾನೆ. ಇದು ಒಳಗೆ ಅಂದರೆ ಇಲ್ಲಿ ಮುಖದಲ್ಲಿ ಒಳಗೆ ಹೋಗಬೇಕಾ? ಅಲ್ಲ, ಅದು ಮುಚ್ಚಿದ್ದಾನೆ ಅಂದರೆ ಅದರ ಮೇಲೆ ಪರ್ದೆ ಇದೆ. ಪರ್ದೆ ಅಂದರೆ ದೃಷ್ಟಿ ದೋಷವೇ, ಪರ್ದೆ ಅಲ್ಲೇನಿಲ್ಲ. ಇಲ್ಲಿ ದೃಷ್ಟಿ ಅರ್ಥ ಮಾಡ್ಕೊಳ್ತಾ ಇಲ್ಲ, ವಿವೇಕವಿಲ್ಲ, ಮೋಹ ಇದೆ, ಅಜ್ಞಾನ ಇದೆ, ಅದೇ ಅಡ್ಡಿ, ಬೇರೆ ಅಡ್ಡಿ ಏನಿಲ್ಲ. ಅದಕ್ಕಾಗಿ ಮಾಯಾ ಜವನಿಕ ಎಂದು ಹೇಳಿದ್ದಾರೆ ನೋಡಿ. ದೃಷ್ಟಿ ದೋಷವೇ ಏನಿಲ್ಲ, ದೃಷ್ಟಿ ತಪ್ಪಾಗ್ತಾ ಇದೆ. ಭೋಗಬುದ್ಧಿ, ಮಮಕಾರ ಬುದ್ಧಿ, ಅಹಂಕಾರ ಬುದ್ಧಿ, ಈ ದೃಷ್ಟೇ ಅಡ್ಡಿ, ಬೇರೆ ಏನಿಲ್ಲ. ನಟ ಅಲ್ಲೇ ಇದ್ದಾನೆ, ಎಲ್ಲಿ ಹರಿಶ್ಚಂದ್ರ ಇದ್ದಾನೋ ಅಲ್ಲೇ ನಟ. ಎಷ್ಟು ದೂರ ಇದ್ದಾನೆ ನಟನಿಗೆ ಪಾತ್ರನಿಗೆ? ಹರಿಶ್ಚಂದ್ರ ಪಾತ್ರನಿಗೆ ನಟನಿಗೆ ಎಷ್ಟು ದೂರ ಇದೆ? ಪಾತ್ರಗೆ ಎಷ್ಟು ಎಂದು ಹೇಳಕ್ಕ, ಅಲ್ಲೇ ಇದ್ದಾನೆ. ಅಲ್ಲೇ ಅಂದರೆ ಬರೀ ಎಲ್ಲಿ ನನಗೇನು ಕಂಡು ಬಂದಿಲ್ಲ, ಏನು ಹೇಳಬೇಕು ಅವನಿಗೆ, ಏನು ಹೇಳಬೇಕು? ಆ ದೃಷ್ಟಿ ಬೇಕಪ್ಪ, ಸರಿಯಾದ ದೃಷ್ಟಿ. ಹಾಗೆ ನಟೋ ನಾಟ್ಯಧರೋ ಯಥಾ ನ ಲಕ್ಷಸೆ ಮೂಢದೃಶ. ಮೂಢಬುದ್ಧಿಯವರಿಗೆ, ಅಜ್ಞಾನಿಗಳಿಗೆ ಮೋಹ, ಮೋಹ ಅಂದರೆ ಸಂಸಾರ ಮೋಹ. ಸಂಸಾರ ಮೋಹ ಎಲ್ಲಿದೆ? ಅಭಿಮಾನ, ರಾಗ, ದ್ವೇಷ, ಅಹಂಕಾರ, ಇನ್ಸೆಕ್ಯೂರಿಟಿ. ಜನರಿಗೆ ಅಭದ್ರತೆ ಇರುತ್ತದೆ, ಅದನ್ನು ಆಸ್ತಿಯನ್ನು ಹಿಡ್ಕೊಳ್ತಾರೆ, ನೆಂಟರನ್ನು ಹಿಡ್ಕೊಳ್ತಾರೆ, ಅಮ್ಮೋ ಏನಾಗುತ್ತದೋ. ಈ ಅಭದ್ರತೆ ಬಿಡಲಿ, ಎಷ್ಟೆಷ್ಟು ಶರಣಾಗತರಾಗ್ತೀವೋ ಅಷ್ಟು ಈ ಅಭದ್ರತೆ ಇನ್ಸೆಕ್ಯೂರಿಟಿ ಭಾವನೆ ಬಿಡುತ್ತದೆ, ಅದು ಬಿಡಬೇಕು. ಇನ್ಸೆಕ್ಯೂರಿಟಿ ಭಾವನೆ ಬಿಡಬೇಕು, ನಿಶ್ಚಿಂತತ, ಭಗವಂತ ಇದ್ದಾನೆ ನೋಡ್ಕೊಳ್ತಾ, ನಿರ್ಭಯತ್ವ ಬರಬೇಕು, ಅದಾಗಬೇಕು. ಜನರಿಗೆ ಭಯ, ಆ ಭಯದಿಂದಲೇ ಯಾವುದು ಬಿಡೋಕ್ಕಾಗ್ತಾ ಇಲ್ಲ, ಎಲ್ಲರೂ ಹಿಡ್ಕೊಂಡೇ ಬಿಡ್ತಾರೆ, ಬಿಡುವುದೇ ಅಲ್ಲ. ನ ಲಕ್ಷಸೆ ಮೂಢದೃಶ, ಅಂಥ ಮೂಢ ಜನರಿಗೆ ನೀವು ಕಂಡು ಬರಲ್ಲ. ತಥಾ ಪರಮಹಂಸಾನಾಂ ಮುನೀನಾಂ ಅಮಲಾತ್ಮನಾಂ. ಪರಮಹಂಸ ಸನ್ಯಾಸಿಗಳಿಗೆ, ಜ್ಞಾನಿಗಳಿಗೆ, ಭಕ್ತರಿಗೆ, ಮಹನೀಯರಿಗೋಸ್ಕರ, ಅಮಲಾತ್ಮನಾಂ ಸಜ್ಜನರಿಗೆ ಭಕ್ತಿಯೋಗ ವಿಧಾನಾರ್ಥಂ. ಅವರಿಗೆ ಭಕ್ತಿ ಮಾಡಲಕ್ಕೆ ಸಾಧನ ಯಾರು? ನೀವು ಮನುಷ್ಯ ರೂಪ, ಶ್ರೀಕೃಷ್ಣ ರೂಪ, ರಾಮಚಂದ್ರ ರೂಪ ಆಗಿ ಧರಿಸಿದ್ದರೆ ಈ ರೂಪವನ್ನಿಟ್ಕೊಂಡು ಜನರು ಭಕ್ತಿ ಮಾಡ್ತಾರೆ. ಈಗ ಅಂದರೆ ನಿಷ್ಕಾಮ ಭಕ್ತಿ, ಎಲ್ಲ ಬಿಟ್ಟು ನನಗೆ ಪರಮಾತ್ಮ ಮಾತ್ರ ಬೇಕು ಎನ್ನುವವರು ನಿನ್ನ ರೂಪವನ್ನೇ ಇಟ್ಕೊಂಡು ಆರಾಧನೆ ಮಾಡ್ತಾರೆ. ಅಂಥ ಆರಾಧನೆ ಮಾಡಲಿ ಎಂದು ಮನುಷ್ಯ ರೂಪ ಧರಿಸಿ ಬಂದಿದ್ದೀರಿ. ಆದರೆ ಭಕ್ತರು, ಮಹನೀಯರು, ವಿರಕ್ತರೇನೋ ನಿನ್ನನ್ನು ಮೋಕ್ಷ ಸಾಧನ ಎಂದು ಇಟ್ಕೊಂಡು ನಿನ್ನ ರೂಪ, ನಿನ್ನ ಗುಣ, ನಿನ್ನ ಮಹಿಮೆಯನ್ನು ಧ್ಯಾನ ಮಾಡ್ತಾ ಇದ್ದಾರೆ, ಭಜನ ಕೀರ್ತನ ಸ್ಮರಣ ಮಾಡ್ತಾ ಇದ್ದಾರೆ. ನಾವೇನೋ ನಿನ್ನನ್ನು ಮನುಷ್ಯರಾಗಿ ನೋಡ್ತಾ ಇದ್ದೀವಿ, ನಮಗೇನು ಅರ್ಥವಾಗ್ತಾ ಇಲ್ಲ, ನಾವು ಅಲ್ಪ ಜನರು. ಭಕ್ತಿಯೋಗ ವಿಧಾನಾರ್ಥಂ ಕಥಂ ಪಶ್ಯೇಮಃ ಸ್ತ್ರೀಯ. ಲೌಕಿಕರು, ಏ ಶಾಸ್ತ್ರಜ್ಞಾನವಿಲ್ಲ, ತಪಸ್ಸು ಇಲ್ಲ, ಲೌಕಿಕ ಸ್ತ್ರೀಯರು, ಸಾಮಾನ್ಯರು, ನನ್ನಂಥವರಿಗೆ ಹೇಗೆ ಅರ್ಥವಾಗ್ತೀವಿ? ನೀವು ಅರ್ಥವಾಗುವುದು ಕಷ್ಟ. ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ. ಅದರಿಂದ ನೀವು ಸಾಮಾನ್ಯನಲ್ಲ, ಅದಕ್ಕಾಗಿ ದೇವಕೀನಂದನ ಕೃಷ್ಣ ನಿಮಗೆ ನಮಸ್ಕಾರ. ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ದೇವಕಿ ವಸುದೇವರ ಮಗ ಅಷ್ಟೇ ಅಲ್ಲ, ನಂದಗೋಪಕುಮಾರಾಯ. ನಂದ ಅಂದರೆ ಯಾರು? ಆ ಯಶೋಧ ನಂದ ಇದ್ದಾನೆ ನೋಡಿ, ಆ ಯಶೋಧಾನಂತ ಅವರ ಕುಮಾರ, ಏಕೆಂದರೆ ಅಲ್ಲಿ ಹುಟ್ಟಿದ, ಇಲ್ಲಿ ಬೆಳೆದಿದ್ದಾನೆ. ಅದರಿಂದ ನಂದಗೋಪಕುಮಾರ ದೇವಕಿ ವಸುದೇವ ಏಕೆ ನೆನಪಿಸಿಕೊಳ್ಳಬೇಕಂದರೆ ಅವರ ಮೂಲಕ ನೆನಪಿಸಿಕೊಳ್ಳರೆ ಅವರಿಗೆ ತನ್ನ ಮಗು ಅಂದರೆ ಎಷ್ಟು ಪ್ರೀತಿ. ಅವರು ಮಗುವನ್ನು, ಅದು ಮುಂದೆ ಹೇಳೋಣ, ಭಗವಂತನನ್ನು ಅನೇಕ ರೂಪಗಳಲ್ಲಿ ಆರಾಧಿಸಬಹುದು ಅಲ್ಲವೇ. ಭಗವಂತನನ್ನು ತಾಯಿ ಎಂದು ಭಾವದಿಂದ ಆರಾಧಿಸಬಹುದು, ಅದಕ್ಕಾಗಿ ದೇವಿ ಉಪಾಸನ. ತಂದೆ ಎಂದು ಆರಾಧಿಸಬಹುದು, ಇನ್ನು ಮಿತ್ರ ಎಂದು ಆರಾಧಿಸಬಹುದು, ಸ್ನೇಹಿತ ಅಷ್ಟೇ ಅಲ್ಲ, ತನ್ನ ಮಗ ಎಂದು ಆರಾಧಿಸಬಹುದು. ಅಂದರೆ ಭಗವಂತನೇ ತನಗೆ ಮಗ, ತಾನು ತಾಯಿ ತಂದೆ ಅಂದ್ಕೊಂಡು ಅವರ ಆ ಭಾವನೆ, ತಾಯಿ ತಂದೆ ಭಾವನವು ಏನಾಗುತ್ತದೆ, ಆ ಭಾವನವು ಒಂದು ಭಕ್ತಿ ಆಗಬಹುದು. ಆ ನಿಸ್ವಾರ್ಥ ಪ್ರೀತಿಯಾದ ಆ ಭಕ್ತಿ ನಿಸ್ವಾರ್ಥ ಪ್ರೀತಿಯಾಗಬೇಕು, ನಿರಭಿಮಾನ, ತನ್ನ ಅಭಿಮಾನವನ್ನು ಕರಗಿಸುವಂಥ ಪ್ರೀತಿಯಾಗಬೇಕು, ಅದು ಭಕ್ತಿ ಆಗುತ್ತದೆ. ಅದರಿಂದ ದೇವಕಿ ವಸುದೇವರಿಗೆ ನೀನಂದರೆ ಎಷ್ಟು ಪ್ರೀತಿ, ನಿನ್ನನ್ನು ನೋಡಿದರೆ ಒಂದು ವಾತ್ಸಲ್ಯ ಭಾವ, ತಾವು ತಾಯಿ ತಂದೆ ಎಂದು, ನಿನ್ನನ್ನು ಮೇಲೆ ಎಷ್ಟೋ ಚಿಕ್ಕ ಮಗು ಎಂದು ಆ ವಾತ್ಸಲ್ಯ ಭಾವದಿಂದ ನಿನ್ನನ್ನು ಆರಾಧನೆ ಮಾಡಿದರು. ನಂದ ಯಶೋಧರಿಗೆ ನೋಡಿ, ಚಿಕ್ಕ ಮಗುವೇ ಆಗಿದ್ದರೂ ಒಂದು ತಾಯಿ ರೂಪವಾಗಿ ಭಕ್ತಿ ಮಾಡಿದರು, ತಾನು ತಾಯಿಯಾಗಿ ತಂದೆಯಾಗಿ ಅವರಿಗೆ ಭಕ್ತಿ ಮಾಡುವಂತೆ. ಅದು ಇರುತ್ತದೆ, ಅದು ಇರುತ್ತದೆ.
ನಮ್ಮ ಶಾಸ್ತ್ರಗಳಲ್ಲಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯಾವ ಸಂಬಂಧದಲ್ಲೇ ಆಗಲಿ ಭಕ್ತಿಭಾವ ಇದ್ದರೆ ಸಾಕು, ಯಾವ ಸಂಬಂಧ ಆದರೂ ಭಗವಂತ ಒಪ್ಕೊಳ್ತಾನೆ. ಭಗವಂತ ಏನು ಬೇಜಾರು ಮಾಡ್ಕೊಳ್ಳಲ್ಲ, ನಾನೇ ಸೃಷ್ಟಿಕರ್ತ, ನೀನು ನನ್ನನ್ನು ಮಗುವಾಗಿ ನೋಡಿ, ನೀವೇ ನನಗಿಂತ ಹೆಚ್ಚು ಅಲ್ಲವೇ. ತಾಯಿ ತಂದೆ ಹಿರಿಯರಾಗ್ತಾರೆ, ತಾಯಿ ತಂದೆ ಮಾತು ಮಗು ಕೇಳಬೇಕು. ಭಗವಂತನನ್ನು ಮಗುವಾಗಿ ನೋಡಿ ನಾನೇ ಹಿರಿಯನು ಎಂದು ಅವತ್ತು ಮಾಡಿದರೆ ಭಗವಂತ ಒಪ್ಕೊಳ್ಬೇಕಾ? ಭಗವಂತ ಬೇಜಾರು ಮಾಡ್ಕೊಳ್ತಾನೆ ಏನು? ನಾನೇ ಸೃಷ್ಟಿಸ್ತಿದ್ದಿಲ್ಲ ಯಾಕರ್ಥ, ನನ್ನನ್ನು ಗುರುವಾಗಿ ನೋಡು, ರಾಜನಾಗಿ ನೋಡು, ನನ್ನನ್ನೇ ತಂದೆ ಎಂದು ತಿಳ್ಕೊ ಅಷ್ಟೇ ಹೊರತು ನೀನೇ ಮಗುವಾಗಿರು, ನೀನೇ ತಾಯಿ ತಂದೆಯಾಗಿ ನನ್ನನ್ನು ಮಗುವಾಗಿ ಬಿಡ್ತೀಯಾ ಎಂದು ಭಗವಂತ ಏನು ಬೇಜಾರು ಮಾಡ್ಕೊಳ್ಳಲ್ಲ. ಏಕೆ? ಪ್ರೀತಿಯಿಂದ ನೋಡಿದರೆ, ಯಾವ ಭಾವದಿಂದ ನೋಡಿದರೂ ಆ ಭಾವ ಒಪ್ಕೊಳ್ತಾನೆ. ನೀವು ತಾಯಿ ತಂದೆ ರೂಪದಿಂದ ಆರಾಧನೆ ಮಾಡಿದರೆ ತಾನು ಮಗುವಾಗೇ ಬಂದು ಆಟ ಆಡ್ತಾನೆ, ಭಕ್ತರನ್ನು ಆ ರೂಪವಾಗಿಯೂ ಅನುಗ್ರಹ ಮಾಡ್ತಾನೆ. ಎಷ್ಟೋ ಜನರಿಗೆ ಬಾಲಕೃಷ್ಣ ಹಾಗೆ ದರ್ಶನ ಕೊಟ್ಟ, ಹೆಸರೇ ಬಾಲಕೃಷ್ಣ ಇಟ್ಕೊಳ್ತಾರೆ ಜನರೆಲ್ಲ. ಬಾಲಕೃಷ್ಣ, ಬಾಲರಾಮ ಎಲ್ಲಿ ನೋಡಲಿಲ್ಲ, ಆದರೆ ಬಾಲಕೃಷ್ಣ, ಬಾಲಸುಬ್ರಹ್ಮಣ್ಯಂ ಹೀಗಿಟ್ಕೊಳ್ತಾರೆ ಹೆಸರು. ಆದ್ದರಿಂದ ನಂದ ಯಶೋಧರಿಗೆ, ದೇವಕಿ ವಸುದೇವರಿಗೆ ಎಷ್ಟು ಪ್ರೀತಿ ಉಂಟು ಮಾಡಿದ್ದೀ ಚಿಕ್ಕ ಮಗುವಾಗಿ. ನೀನು ಚಿಕ್ಕ ಮಗುವಾಗಿ ಅವರನ್ನು ತಾಯಿ ತಂದೆಯಾಗಿ ನೋಡಿ ಆ ರೂಪವಾಗಿ ನೀವು ಅನುಗ್ರಹ ಮಾಡಿ. ಮಗು ಅನುಗ್ರಹ ಮಾಡ್ತಾನೆ. ಮಗು ರೂಪದಲ್ಲಿಯೂ ತನ್ನ ಭಕ್ತರಿಗೆ, ತನ್ನ ತಾಯಿ ತಂದೆ ರೂಪ ಭಕ್ತರಿಗೆ ಮಗು ರೂಪ ಭಗವಂತ ಅನುಗ್ರಹ ಮಾಡ್ತಾನೆ, ಅದು ಮಾಡ್ತಾನೆ. ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ, ನಮಃ ಪಂಕಜನಾಭಾಯ, ನಮಃ ಪಂಕಜ ಮಾಲಿನೇ, ನಮಃ ಪಂಕಜ ನೇತ್ರಾಯ, ನಮಸ್ತೆ ಪಂಕಜಾಂಗ್ರಯೇ. ಆಹ್, ಭಗವಂತನ ಹೇಗಿದ್ದಾನೆ? ಪಂಕಜನಾಭಾಯ, ನಾಭಿಯಲ್ಲಿ ಪಂಕಜ. ಪಂಕಜ ಅಂದ್ರೇನು? ಕಮಲ. ಆ ತನ್ನ ನಾಭಿಯಲ್ಲಿ ಅಂದರೆ ಇಡೀ ಸೃಷ್ಟಿಗೆ ತಾನೇ ಕಾರಣ. ನಮಃ ಪಂಕಜ ಮಾಲಿನೇ, ತನ್ನ ಕೊರಳಿನಲ್ಲಿಯೂ ಪಂಕಜ ಮಾಲ, ಕಮಲದ ಪುಷ್ಪ ಮಾಲ ಹಾಕ್ಕೊಳ್ತಾನೆ ಅಂದರೆ ಅಷ್ಟು ಸುಂದರ ಎಂದರ್ಥ. ಸೌಂದರ್ಯವೂ ಒಂದು ಆರಾಧನೆ, ಏಕೆಂದರೆ ಸೌಂದರ್ಯದಲ್ಲಿ ಒಂದು ದಿವ್ಯತ ಇದೆ. ಲೌಕಿಕ ಸೌಂದರ್ಯ ಅಲ್ಲ, ಇಂದ್ರಿಯಗಳಿಗೆ ಕಂಡುಬರುವ ಸೌಂದರ್ಯ ಅಲ್ಲ, ಶುದ್ಧ ಹೃದಯ, ಸಾತ್ವಿಕ ಹೃದಯಕ್ಕೆ ಕಂಡುಬರುವಂಥದ್ದು ಅದು. ಮನಸ್ಸನ್ನು ಶುದ್ಧಗೊಳಿಸುವಂಥದ್ದು, ಪ್ರೀತಿ ಉಂಟು ಮಾಡುವಂಥದ್ದು. ನಮಃ ಪಂಕಜ ನೇತ್ರಾಯ, ಕಣ್ಣುಗಳು ಕಮಲ ಹಾಗೆ ಇರುತ್ತವೆ. ನಮಸ್ತೆ ಪಂಕಜಾಂಗ್ರಯೇ, ನಿಮ್ಮ ಚರಣಗಳು ಕಮಲ ಹಾಗೆ. ಕಮಲ ನೋಡುವಕ್ಕೆ ಎಷ್ಟು ಕೋಮಲವಾಗಿ, ಸುಂದರವಾಗಿ, ದಿವ್ಯವಾಗಿ, ಪವಿತ್ರವಾಗಿರುತ್ತದೆ ನೋಡಿ, ನಿಮ್ಮ ಚರಣಗಳು ಅಷ್ಟೇ ಪವಿತ್ರ. ಆದ್ದರಿಂದ ಆ ಚರಣ ಸ್ಮರಣ ಮಾಡಿಕೊಂಡ್ರೆ ಸಾಕು, ನಮ್ಮ ಹೃದಯವೂ ಪವಿತ್ರವಾಗ್ತದೆ. ನಮಃ ಪಂಕಜ ನೇತ್ರಾಯ, ನಮಸ್ತೆ ಪಂಕಜಾಂಗ್ರಯೇ. ಕೇಳಿ ನೋಡು, ಎಲ್ಲ ಕಷ್ಟಕಾಲದಲ್ಲಿ ನೀವೇ ನಮ್ಮನ್ನು ಅನುಗ್ರಹ ಮಾಡಿದ್ದೀವಿ. ನೀವಿಲ್ಲದಿದ್ದರೆ ನಾವೆಲ್ಲಿ? ನಮ್ಮದು ಒಂದು ಕ್ಷಣ ನಾವು ಬದುಕಕ್ಕಾಗಲ್ಲ. ಕುಂತಿ ನೆನಪಿಸ್ಕೊಳ್ತಾ ಇದ್ದಾಳೆ. ಯಥಾ ಋಷಿಕೇಶ ಖಲೇನ ದೇವಕಿ ಕಂಸೇನ ರುದ್ಧಾತಿ ಚಿರಂಶು ಚಾರ್ಪಿತ ವಿಮೋಚಿತಾಹಂ ಚ ಸಹಾತ್ಮಜಾ ವಿಭೋ ತ್ವಯೈವ ನಾಥೇನ ಮುಹುರ್ ವಿಪದ್ಗಣಾತ್. ಹೇ ಋಷಿಕೇಶ, ಹೇ ಶ್ರೀಕೃಷ್ಣ, ಅನೇಕ ಸಲ ಮತ್ತೆ ಹೆಜ್ಜೆ ಹೆಜ್ಜೆಯಲ್ಲಿ ನಾವು ಕಷ್ಟಕ್ಕೆ ಒಳಗಾಗಿದ್ದೇವೆ. ಆ ಕಷ್ಟಗಳಿಂದ ಪಾರಾಗುವುದಕ್ಕೆ ನೀನೇ ರಕ್ಷಣ, ನಮಗೆ ಯಾರೂ ಇರಲಿಲ್ಲ. ಯಾರು? ಖಲೇನ ದೇವಕಿ, ಕಂಸ. ನೋಡಿ, ಕಂಸ ಖಲ, ದುಷ್ಟನಾದ ಕಂಸ ದೇವಕಿ ವಸುದೇವರನ್ನು ಜೈಲಿನಲ್ಲಿ ಹಾಕಿಬಿಟ್ಟು ಕಟ್ಟು ಹಾಕಿದ್ದರೆ, ವೃದ್ಧ ಅತಿಚಿರಂ ಶುಚಾರ್ಪಿತ, ಒಂದಾ ಎರಡು ದಿವಸ, ಎಂಟು ಮಕ್ಕಳು ಹುಟ್ಟುವವರೆಗೆ ಅಂದರೆ ಎಷ್ಟು ವರ್ಷ? ಅಷ್ಟು ವರ್ಷ ಅವರು ಜೈಲಿನಲ್ಲಿ ಹಾಕಿಬಿಟ್ಟ. ಅಷ್ಟು ವರ್ಷವರೆಗೂ ಅವರು ಇಡೀ ಜೀವನವೇ ಜೈಲಿನಲ್ಲಿ ನಡೆಯಿತು. ಇನ್ನೇನು, ಹೌಸ್ ಅರೆಸ್ಟ್ ಹಾಗೆ. ಎಂಟನೆಯ ಮಗು ಶ್ರೀಕೃಷ್ಣ ಹುಟ್ಟುವವರೆಗೂ, ಮದುವೆ ಆಗಿರುವ ದಿನದಿಂದ ಎಂಟನೆಯ ಮಗು ಹುಟ್ಟುವವರೆಗೂ ಎಷ್ಟು ವರ್ಷ ಇತ್ತು? ಅವರು ಹೇಳ್ತಾರೆ, ಅತಿಚಿರಂ, ದೀರ್ಘಕಾಲವರೆಗೂ ನಿನ್ನನ್ನು ಜೈಲಿನಲ್ಲಿ ಹಾಕಿಬಿಟ್ಟದೆ, ಎಲ್ಲಿ ಹೊರಗೆ ಹೋಗುವ ಹಾಗಿಲ್ಲ. ಅಷ್ಟು ದಿವಸ ಪ್ರತಿ ದಿವಸ ಅಳುತ್ತನೇ ಇರಬೇಕು, ಪ್ರತಿ ದಿವಸ ಅಳುತ್ತನೇ ಇರಬೇಕು. ಏಕೆ? ನಮ್ಮನ್ನು ಹೀಗೆ ಕಟ್ಟು ಹಾಕಿದ. ಯಾವ ದಿವಸ ನಮ್ಮನ್ನೇ ಸಾಯಿಸ್ತಾನೋ ಗೊತ್ತಿಲ್ಲ. ಅವ್ರು ಯಾವ ಮೂಡ್ ಬಂದರೆ, ಸಿಟ್ಟು ಬಂದರೆ ಸಾಯಿಸ್ತೀನಿ ಹೆದರಿಸ್ತಾನೆ ಇದ್ದಾನೆ ಕಂಸ. ಯಾವ ದಿವಸ ಏನು ಮಾಡ್ತಾನೋ ಗೊತ್ತಿಲ್ಲ. ಆದ್ದರಿಂದ ಹಾಗೆ ಅತಿ ದೀರ್ಘಕಾಲ ಪಾಪ ಕಷ್ಟವನ್ನು ಅನುಭವಿಸಿ, ಶುಚಾರ್ಪಿತ ಅಂದರೆ ಶೋಕವನ್ನೇ ಇದ್ದರು. ಅಷ್ಟು ದೀರ್ಘಕಾಲ ಶೋಕವನ್ನು ಅನುಭವಿಸಿದ್ದರು. ಕಂಸೇನ ರುದ್ಧಾತಿ ಚಿರಂ ಶುಚಾರ್ಪಿತ ವಿಮೋಚಿತ ಹಂಚ ಸಹಾತ್ಮಜಾ ವಿಭೋ. ಅಷ್ಟೇ ಅಲ್ಲ, ಕೃಷ್ಣ ಹುಟ್ಟಿ ನಂದ ಯಶೋಧರ ಕಡೆಗೆ ಹೋದ ನಂತರನೂ ಮತ್ತೆ ಜೈಲಿನಲ್ಲಿ ಹಾಕಿದ. ಅವರು ಇಡೀ ಜೀವನ ಜೈಲಿನಲ್ಲೇ ಇತ್ತು ಪಾಪ. ಮದುವೆ ಆಗಿರುವ ದಿನದಿಂದ ಜೈಲಿನಲ್ಲೇ ಹಾಕಿದ. ಹುಟ್ಟಿದ ನಂತರ ಅವರಿಗೆ ಗೊತ್ತಾಯಿತು. ಆ ಯೋಗಮಾಯ ಹೇಳ್ತಲ್ಲ, ದಶಮಸ್ಕಂದದಲ್ಲಿ ಬರ್ತದೆ. ಆ ಯೋಗಮಾಯ ಹೇಳ್ತೇವೆ, ನಿನ್ನನ್ನು ಸಾಯಿಸುವ ಎಂಟನೆಯ ಮಗು ಇದ್ದಾನೆ, ಬೇರೆ ಕಡೆ ಇದ್ದಾನೆ, ಬದುಕಿದ್ದಾನೆ ಎಂದು. ಅಷ್ಟೇ ಅವರಿಗೆ ಸಿಟ್ಟು ಬಂತು. ಇನ್ನೂ ಬದುಕಿದ್ದಾನ? ಎಲ್ಲೋ ಇದ್ದಾನ. ಆಯಿತು, ಮತ್ತೆ ಇವರನ್ನು ಜೈಲಿನಲ್ಲಿ ಹಾಕಿ. ಮತ್ತೆ ಕೃಷ್ಣ ಬೆಳೆದು 12-13 ವರ್ಷ ಹುಡುಗ ಆಗುವವರೆಗೂ ಇವರು ಜೈಲಿನಲ್ಲೇ ಇದ್ದ. ಅಲ್ಲೇ ವೃಂದಾವನ, ಗೋಕುಲ ಎಲ್ಲ ಲೀಲೆಗಳನ್ನು ಮಾಡಿ ಯಾವಾಗ
ಕಂಸನನ್ನು ಸಾಯಿಸುವುದಕ್ಕೆ ಇಲ್ಲಿ ಬಂದನ್ನು ನೋಡಿ ದ್ವಾರಕಾಕೆ, ದ್ವಾರಕಾ ಅಲ್ಲ ಮಥುರಾಕೆ. ಅಷ್ಟು ಹುಡುಗ 13-14 ವರ್ಷ ಹುಡುಗ, ಆ ಅಷ್ಟು ಹುಡುಗ ಆಗುವವರೆಗೂ ಜೈಲಿನಲ್ಲಿದ್ದರು. ಕಂಸನನ್ನು ಸಾಯಿಸಿ ಮೊದಲನೇ ಕೆಲಸ ಮಾಡಿದ್ದು ನೇರಾಗಿ ಜೈಲಿಗೆ ಹೋದರು. ಮೊಟ್ಟ ಮೊದಲು ಮಾಡಿದ ಕೆಲಸ, ಮಾಡತಕ್ಕ ಕೆಲಸ ನೇರಾಗಿ ಹೋಗೋದನ್ನು ಜೈಲಿಂದ ಬಿಡಿಸಿದ್ದರು. ಬಿಡಿಸಿ ಅವರ ಪಾದ ಮೇಲೆ ಬಿದ್ದು ಅವರು ಬೇಡಿಕೊಂಡರು, ನನಗೋಸ್ಕರ ನೀವು ಎಷ್ಟು ಜೈಲು ಶಿಕ್ಷೆ ಅನುಭವಿಸಿದ್ದೀರಿ ಎಂದು. ಅವರ ತಾಯಿ ತಂದೆ ದೇವಕಿ ದೇವಿ ಅವರನ್ನು ಇಷ್ಟು ಕಷ್ಟದಲ್ಲಿದ್ದವರು ನೀವು ಬದುಕಿಸಿದ್ದು, ಅವರನ್ನು ರಕ್ಷಿಸಿದ್ದು ನೀನೇ, ಜೈಲಿನಲ್ಲಿ ರಕ್ಷಣೆ ಮಾಡಿದ್ದಿ, ಮತ್ತು ಜೈಲಿನಿಂದ ಬಿಡುಗಡೆ ಮಾಡಿದ್ದು ನೀನೇ. ದೇವಕಿ ಕಂಸೇನ ವೃದ್ಧಾತಿ ಚಿರಂ ಶುಚಾರ್ಪಿತ ವಿಮೋಚಿತ ಹಂಚ ಸಹಾತ್ಮಜ ವಿಭೋ. ಹಾಗೆ ನನ್ನ ಮಕ್ಕಳ ಜೊತೆಗೆ ನನ್ನನ್ನು ಕುಂತಿ ಬಾಲ್ಯಕಾಲದಿಂದಲೂ, ತನ್ನ ಪತಿ ಸತ್ತು ಹೋದ ದಿನದಿಂದಲೂ ಇವರು ಹಸ್ತಿನಾಪುರಕ್ಕೆ ಬಂದಾಗ ಹೆಜ್ಜೆ ಹೆಜ್ಜೆ ತೊಂದರೆ. ಆ ದುರ್ಯೋಧನ ಇವರಿಗೆ ವಿಷ ಹಾಕುವುದು, ತೊಂದರೆ ಮಾಡುವುದು, ಏನೋ ತೊಂದರೆ ಮಾಡುವ. ಅವರು ತನ್ನ ಮನೆಯಲ್ಲೇ ಇಲ್ಲ, ಇನ್ನೊಬ್ಬರ ಮನೆಯಲ್ಲೇ ಇದ್ದಾರೆ ಅಷ್ಟೇ ಇಡೀ ಜೀವನ. ನಂತರ ಅರಗಿನ ಮನೆಯಂತೆ ಕಾಡಿನಲ್ಲಿ ಮತ್ತೆ ಎಲ್ಲಿ ಹೋದರೂ ತೊಂದರೆ. ಇದನ್ನು ಹಿಂಸಿಸುವುದು ಅನ್ಯಾಯ ಕೊಡೋದಾಗ. ಹೆಜ್ಜೆ ಹೆಜ್ಜೆದಲ್ಲಿ ನಮಗೆ ದುಃಖವೇ ದುಃಖ. ವಿಮೋಚಿತ ಹಂಚ ಸಹಾತ್ಮಜ ವಿಭೋ, ನಮ್ಮ ಮಕ್ಕಳ ಸಮೇತ ನನ್ನನ್ನು ರಕ್ಷಣೆ ಮಾಡಿದ್ದು ನೀನೇ. ರಕ್ಷಣದಲ್ಲಿ ಏನೋ ಅಜ್ಞಾತವಾಗಿ ಪರೋಕ್ಷವಾಗಿ ರಕ್ಷಣೆ ಮಾಡಿದ್ದು ನೀನೇ. ತ್ವಯೈವ ನಾಥೇನ ಮುಹುರ್ ವಿಪದ್ಗಣಾತ್, ಮತ್ತೆ ನೀವೇ ರಕ್ಷಣೆ ಮಾಡಿದ್ದಿ. ಹೇಗೆ ಅಂದರೆ ಒಂದೊಂದು ಉದಾಹರಣೆ ಹೇಳ್ತಾ. ವಿಷಾತ್, ಮೊದಲು ಅಗ್ನಿಯಿಂದ ಅಂದರೆ ಅರಗಿನ ಮನೆಯಲ್ಲಿ ಅಗ್ನಿ. ವಿಷಾನ್ ಮಹಾಗ್ನೇಹ ಪುರುಷಾದ ದರ್ಶನಾತ್, ಪುರುಷಾದ ದರ್ಶನಾತ್, ಪುರುಷಾದ ಅಂದರೆ ಮನುಷ್ಯನನ್ನು ಭಕ್ಷಣ ಮಾಡುವ ಬಕಾಸುರ. ಆ ಬಕಾಸುರದಿಂದ, ಇಲ್ಲದ್ರೆ ಆ ಬಕಾಸುರನೇ ಇವನು ಭೀಮನಿಗೆ ಅಷ್ಟು ಪರಾಕ್ರಮ ಶಕ್ತಿ ಭಗವಂತ ಕೊಟ್ಟ, ಅನುಗ್ರಹ ಮಾಡಿದ, ಅದರಿಂದ ಆ ಬಕಾಸುರನನ್ನು ಸಾಯಿಸಲಾಯಿತು. ಇಲ್ಲದಿದ್ದರೆ ಬಕಾಸುರನಿಗೆ ಹೆದರ್ಕೊಂಡು ಆ ರಾಜನೂ ಹೆದರ್ಕೊಂಡು ಬಿಟ್ಟ. ತಮ್ಮ ರಾಜ್ಯ ಜನರಿಗೆ ಒಪ್ಪಿಸಿದ, ನೀವೇ ಅಪ್ಪ ಕಳಿಸಿಬಿಡು, ಒಬ್ಬೊಬ್ಬ ಮನೆಯಿಂದ ಒಬ್ಬೊಬ್ಬ ಮನುಷ್ಯನನ್ನು ಕಳಿಸಿಬಿಡು, ಏನು ಮಾಡೋಕ್ಕಾಗಲ್ಲ, ಏಕೆಂದರೆ ನನ್ನಿಂದ ಆ ರಾಕ್ಷಸ ಅಷ್ಟು ಪರಾಕ್ರಮಿ, ನಾನೇನು ಮಾಡೋಕ್ಕಾಗಲ್ಲ ಎಂದು ರಾಜನೇ ಸರೆಂಡರ್ ಆಗಿಬಿಟ್ಟ ಅವರಿಗೆ. ಏನು ಮಾಡೋಕ್ಕಾಗಲ್ಲ, ಅಂಥ ಭೀಮ ಹೋಗಿ ಅವರನ್ನು ಸಾಯಿಸಿದ. ಈಗ ನಮ್ಮನ್ನು ರಕ್ಷಣೆ ಮಾಡಿದ್ದೀವಿ ನೀನೇ. ಆ ಬಕಾಸುರನಿಂದ, ಅಂಥ ಪರಾಕ್ರಮಿಯಿಂದ ಯಾರಿಂದ ಆಗುತ್ತದೆ ರಕ್ಷಣೆ ಮಾಡಿಸೋದು, ಅದು ನೀನೇ ಮಾಡಿದ್ದೀವಿ. ಪುರುಷಾದ ದರ್ಶನಾತ್ ಅಸತ್ ಸಭಾಯ, ಆ ಜೂಜು ಆಟ ಆಡುವಾಗ ಆ ಪಾಂಡವರ ಅಪಮಾನ, ಆ ದ್ರೌಪದಿ ಅಪಮಾನ, ಅದರಿಂದ ಆವಾಗ ನೀನೇ ರಕ್ಷಿಸಿದ್ದೀವಿ. ಅಸತ್ ಸಭಾಯ ವನವಾಸ ಕೃಚ್ಛ್ರಾತ್, ಕಾಡುವಾಸ ಅರಣ್ಯವಾಸದಲ್ಲಿಯೂ, ಕಾಡಿನ ಜೀವನದಲ್ಲಿಯೂ ನಮಗೆ ಆಗುವ ಹೆಜ್ಜೆ ಹೆಜ್ಜೆದಲ್ಲಿ 12 ವರ್ಷ ಭಯಂಕರ ಕಷ್ಟ, ಆ ಕಷ್ಟದಿಂದ ರಕ್ಷಿಸಿದ್ದು ನೀನೇ. ಮೃದೇ ಮೃದೇ ಅನೇಕ ಮಹಾರಥಾಸ್ತ್ರತ, ಹೆಜ್ಜೆ ಯುದ್ಧದಲ್ಲಿ ಅನೇಕ ಸಲ ಯುದ್ಧವಾಯಿತು. ಹೆಜ್ಜೆ ಹೆಜ್ಜೆದಲ್ಲಿ ಯುದ್ಧ ನಡೆಯಿತು. ಆ ಯುದ್ಧದಲ್ಲಿ ದ್ರೌಪದಿ ಸ್ವಯಂವರದಲ್ಲಿ ಯುದ್ಧ ನಡೆಯಿತು, ಮತ್ತೆ ಅಲ್ಲಿ ವಿರಾಟ ಪರ್ವದಲ್ಲಿ ಯುದ್ಧ ನಡೆಯಿತು, ಮತ್ತು ಎಲ್ಲೆಲ್ಲಿ ಯಾವಾಗ ಯುದ್ಧ ನಡೆಯಿತೋ ಆ ಎಲ್ಲ ಯುದ್ಧಗಳಲ್ಲಿ ನೀವೇ ರಕ್ಷಿಸಿದ್ದೀವಿ. ಈ ಮೊನ್ನೆ ಯುದ್ಧ, ಈ 18 ದಿವಸ ಈ ಯುದ್ಧದಲ್ಲಿಯೂ ಮಹಾರಥಿಗಳು ಅವರ ಅಸ್ತ್ರಗಳು ಭಯಂಕರ, ಒಬ್ಬೊಬ್ಬರು ಮಂತ್ರಗಳಿಂದ ಸಿದ್ಧಿ ಮಾಡಿಕೊಂಡು ಮಾಡಿದ್ರು. ಆ ಒಂದೊಂದು ಅಸ್ತ್ರ ನೀವಿಲ್ಲದಿದ್ದರೆ ನಾವು ಯಾವಾಗಲೂ ಸುಟ್ಟು ಹೋಗ್ತಿದ್ದೀವಿ. ಅದು ನಿಮ್ಮ ಅನುಗ್ರಹದಿಂದಲೇ ಇದೆಲ್ಲ ಆಯಿತು. ಮಹಾಭಾರತದಲ್ಲಿ ಒಂದು ಕಡೆ ಇದೆ, ಯುದ್ಧ ಆದ ನಂತರ 18 ದಿವಸ ಪೂರ್ತಿ ಯುದ್ಧ ಆದ ನಂತರ ವಾಪಸ್ ಬಂದಾಗ, ಮನೆಗೆ ಬಂದು ಈ ಶಿಬಿರಕ್ಕೆ ಬಂದಾಗ ಶ್ರೀಕೃಷ್ಣ ಹೇಳ್ತಾನೆ, ಅರ್ಜುನ ಮೊದಲು ನೀವು ಇಳಿಯೋ ಎಂದು ಹೇಳ್ತಾನೆ. ಅರ್ಜುನ ಹೇಳ್ತಾನೆ, ಇದೇನು ಪ್ರತಿ ದಿವಸ ಮೊದಲು ನೀನೇ ಇಳಿಯುತ್ತಿದ್ದೀವಿ, ಈ ದಿವಸ ನನ್ನನ್ನು ಮೊದಲೇ ಏಕೆ ಇಳಿಯೋಕ್ಕೆ ಹೇಳ್ತಾ ಇದ್ದೀವಿ, ನಾನು ಹೇಳಿದ್ದು ಕೇಳು, ನಂತರ ನಿಮಗೆ ಗೊತ್ತಾಗ, ನಂತರ ನೋಡು ನೀವು ಮೊದಲು ಇಳಿಯೋ ಅಂತ. ಅವರು ಅರ್ಜುನ ಹೇಳಿದ ನಂತರ ಶ್ರೀಕೃಷ್ಣ ಹೇಳಿದ ನಂತರ ನೋಡಿದ ರಥ ಎಲ್ಲ ಸುಟ್ಟು ಹೋಯ್ತು. ಆವಾಗ ಅರ್ಜುನನಿಗೆ ಅರ್ಥವಾಯಿತು, ಇದೇನು ಅಂದರೆ ಅವರು ಮಾಡಿರುವ ಅಸ್ತ್ರ ಪ್ರಯೋಗವೆಲ್ಲ ಇದಕ್ಕೆ ಅಂಟ್ಕೊಂಡಿದೆ, ಅದು ಶ್ರೀಕೃಷ್ಣನ ಕುಳಿತಿರುವುದರಿಂದ ಅದು ಬಕ್ಕಿ ಹೋಯಿತು, ಇಲ್ಲದಿದ್ದರೆ ಯಾವಾಗಲೂ ಸುಟ್ಟು ಹೋಗಬಹುದಿತ್ತು ಅಲ್ಲ. ಹಾಗೆ ಅವರ ಅಸ್ತ್ರ ಪ್ರಯೋಗ, ಅಸ್ತ್ರಶಕ್ತಿಯಿಂದ ನಮ್ಮನ್ನು ರಕ್ಷಿಸಿದ್ದು ನೀನೇ. ಮೃದೇ ಮೃದೇ ಅನೇಕ ಮಹಾರಥಾಸ್ತ್ರತೋ ದ್ರೌಣ್ಯಸ್ತ್ರತಶ್ಚ ಸ್ಮಹರೇರಭಿರಕ್ಷಿತ. ಇತ್ತೀಚೆಗೆ ಆ ಅಶ್ವತ್ಥಾಮಂ ಪ್ರಯೋಗ ಮಾಡಿರುವ ಆ ಬ್ರಹ್ಮಾಸ್ತ್ರ, ಅದರಿಂದಲೂ ನೀನೇ ರಕ್ಷಿಸಿದ್ದೀವಿ. ಅದರಿಂದ ನಮ್ಮ ಹೆಜ್ಜೆ ಹೆಜ್ಜೆ ರಕ್ಷಕ ನೀನೇ, ಈಗಲೂ ನಿಮ್ಮ ಕೈಯಲ್ಲೇ ನಾವಿದ್ದೇವೆ. ಅದು ನೋಡಿ, ವಿಪದಸ್ಸಂತು ನಶ್ಯ, ಇಂಥ ಕಷ್ಟಗಳು ನಮಗೆ ಇನ್ನೂ ಬರಲಿ. ಯಾರಾದರೂ ಕೇಳ್ಕೊಡ್ತಾರೆ, ನಮಗಿನ್ನೂ ಕಷ್ಟಗಳು ಬರಲಿ ಎಂದು. ಶ್ಲೋಕ ಚೆನ್ನಾಗಿದೆ. ವಿಪದಸ್ಸಂತು, ವಿಪತ್ತು ಆಪತ್ತು ಎರಡೂ ಒಂದೇ ಅರ್ಥ ಸಂಸ್ಕೃತದಲ್ಲಿ. ವಿಪದಸ್ಸಂತು ನಶ್ಯಶ್ವತ್ ತತ್ರ ತತ್ರ ಜಗದ್ಗುರೋ. ಪರಮಾತ್ಮ ಶ್ರೀಕೃಷ್ಣನನ್ನು ಜಗದ್ಗುರೋ ಏನು ಹೇಳ್ತಾ ಇದ್ದೀವಿ ಅಂದರೆ, ನಮಗೆ ಹೆಜ್ಜೆ ಹೆಜ್ಜೆಯಲ್ಲಿ ತತ್ರ ತತ್ರ ಅಂದರೆ ಎಲ್ಲ ದೇಶಗಳಲ್ಲಿ ಎಲ್ಲ ಕಾಲಗಳಲ್ಲಿ ನಾವು ಎಲ್ಲಿದ್ದರೂ ನಮಗೆ ಕಷ್ಟಗಳೇ ಬರುತ್ತಾ ಇರಲಿ. ಇದೇನಪ್ಪ ಯಾರಾದರೂ ಬೇಡ್ಕೊಳ್ತಾರ ಭಗವಂತ, ನಮ್ಮ
ನಮಗೆ ಕಷ್ಟಗಳೇ ಬರುತ್ತಾ ಇರಲಿ, ಆಪದಗಳೇ ಬರುತ್ತಾ ಇರಲಿ ಅಂದರೆ ವಿಪದಸ್ಸಂತು ನ ಶಾಶ್ವತ. ಶಾಶ್ವತ ಅಂದರೆ ನಿರಂತರವಾಗಿ ಹೆಚ್ಚು ಹೆಚ್ಚಾಗಿ ಕಷ್ಟಗಳೇ ಬರಲಿ. ಏಕೆ ತತ್ರ ತತ್ರ ಜಗದ್ಗುರು ಭವತೋ ದರ್ಶನಂ ಯಸ್ಯ, ಆ ಕಷ್ಟ ಇದ್ದರೆ ನಿಮ್ಮ ದರ್ಶನವಾಗುತ್ತದೆ, ನಿಮ್ಮ ಸ್ಮರಣೆ ಇರುತ್ತದೆ, ನಿಮ್ಮ ದರ್ಶನವಾಗುತ್ತದೆ. ನಿಮ್ಮ ದರ್ಶನದಿಂದ ಏನು ಪ್ರಯೋಜನ ಅಂದರೆ, ನಿಮ್ಮ ದರ್ಶನ ಸಾಮಾನ್ಯ ಪ್ರಯೋಜನವಲ್ಲ. ಈ ತಾತ್ಕಾಲಿಕ ದುಃಖದಿಂದ ಪಾರಾಗುವುದೇ ಅಲ್ಲ ಅಪುನರ್ಭವ ದರ್ಶನಂ. ಮತ್ತೆ ಪುನರ್ಜನ್ಮ ಇಲ್ಲದಂಥ ದರ್ಶನ ನಿಮ್ಮ ದರ್ಶನ ಸಾಮಾನ್ಯ ದರ್ಶನ ಅಲ್ಲ. ನಿಮ್ಮ ದರ್ಶನ ಎಂಥದ್ದಂದರೆ, ಒಂದು ಸಲ ದರ್ಶನವಾದರೆ ಮತ್ತೆ ಪುನರ್ಜನ್ಮ ಉಂಟಾಗಲ್ಲ. ಆದ್ದರಿಂದ ಅಂಥ ದರ್ಶನ ಆಗುವುದರಿಂದ ಮಿಕ್ಕ ಯಾರ ದರ್ಶನ ನಾವು ಕೇಳಿಕೊಳ್ಳಲ್ಲ, ನಿಮ್ಮ ದರ್ಶನನೇ ನಮಗೆ ಬೇಕು ಅಲ್ಲವೇ. ಅದಕ್ಕಾಗಿ ಭವತೋ ದರ್ಶನಂ ಯತ್ ಸ್ಯಾದ ಪುನರ್ಭವ ದರ್ಶನಂ. ಕುಂತಿ ನೋಡಿ, ಕಷ್ಟಗಳಿಗೆ ಜನರು ಮೊದಲಿನಿಂದ ಹೇಳುತ್ತಿದ್ದರು, ಸಾಧಕರು ಕಷ್ಟಗಳಿಗೆ ಹೆದರಬಾರದು, ನಮಗೆ ಅಲ್ವೇ ಸುಖ ಬೇಕು. ಯಾರಿಗೆ ಸುಖ ಅಭ್ಯಾಸವಾಗುತ್ತದೋ, ಲೌಕಿಕ ಜೀವನ ಸುಖವಾಗಿರಲ್ಲ, ಆಧ್ಯಾತ್ಮಿಕ ಸಾಧನೆಂದು ಆಗುವುದೇ ಅಲ್ಲ. ಯಾರ್ಯಾರು ಸುಖಕ್ಕೆ ಅಭ್ಯಾಸಗೊಳ್ತಾರೋ, ಯಾರಿಗೆ ಒಂದು ಕುಡಿಯುವುದು, ಸಿಗರೇಟ್ ಸೇದುವುದು ಇತ್ಯಾದಿಗಳು ಹೇಗೆ ಕೆಟ್ಟ ಹವ್ಯಾಸವೋ, ಲೌಕಿಕ ಸುಖವೂ ಕೆಟ್ಟ ಹವ್ಯಾಸವೇ. ಯಾವ ಭೋಗನೇ ಆಗಲಿ, ಮಮಕಾರ ಸುಖ, ಇಂದ್ರಿಯ ಸುಖ, ಸುಖಕ್ಕೆ ಅಭ್ಯಾಸವಾಗಿರುವವರು. ಅದಕ್ಕಾಗೇ ಭೋಗಿಗಳಿಗಿಂತ ಕರ್ಮಿಗಳು ಶ್ರೇಷ್ಠರು. ಕರ್ಮಿಗಳಂದರೆ ನಿರಂತರ ಪ್ರಯತ್ನಶೀಲ. ಇನ್ನು ಯಾರೋ ಭಕ್ತರು ಬಂದರು, ಅವರು ಹೇಳುತ್ತಿದ್ದರು, ನಮ್ಮ ಅಪ್ಪ ಚಿಕ್ಕ ವಯಸ್ಸಿನಲ್ಲೇ ಹೋದರು, ನಾವು ತುಂಬ ಬಡವರು, ನಮ್ಮ ತಾಯಿ ಹೇಳಿದ್ದು ಕಷ್ಟಪಟ್ಟು ಜೀವಿಸ್ತಿದ್ದರು, ಆದ್ದರಿಂದ ನಮ್ಮ ತಾಯಿ ಹೇಳಿದ್ದು ಒಂದೇ, ಕಷ್ಟಪಡಬೇಕು, ಸುಖ ಬೇಡ, ಸುಖ ಯಾವಾಗಲೂ ಬರ್ತದೆ, ಸುಖ ತಾನೇ ಬರ್ತದೆ, ಸುಖಕ್ಕೋಸ್ಕರ ಬೇಡ, ನೀವು ಮಾತ್ರ ಕಷ್ಟಪಡುವುದೇ ನಿಮ್ಮ ಧರ್ಮ. ಅದು ಅವರೇ ಹೇಳ್ತಾರೆ, ಅದು ಹೇಳ್ತಾರೆ, ಅದೇ ನಾವು ನೆನಪಿಟ್ಕೊಂಡಿದ್ದೀವಿ. ಬಾಲ್ಯಕಾಲದಿಂದ ನಾವು ಸುಖಕ್ಕೆ ಹೋಗಬಾರದು, ಅಲ್ಲಿ ಕಂಫರ್ಟ್ ಇದೆ ಅಂತ ಬಿಡು, ಏನಾದರೂ ಕಷ್ಟವಿದ್ದರೆ ನಿಮ್ಮ ಧರ್ಮ ಅಂದರೆ ಧರ್ಮಸಮ್ಮತವಾದ ಯಾವುದೋ ಒಂದು ಪ್ರಯತ್ನ, ಸಂಪಾದನೆ ಆಗಲಿ, ಲೋಕಕ್ಕೆ ಅನುಗ್ರಹ ಮಾಡುವುದಾಗಲಿ, ಇನ್ನೊಬ್ಬರಿಗೆ ಉಪಕಾರ ಮಾಡುವುದಾಗಲಿ, ತಮ್ಮ ಆರೋಗ್ಯಕ್ಕಾಗಲಿ, ಆಹಾರ ವಿಹಾರ ಆಗಲಿ, ಸಂಪಾದನೆಯಲ್ಲಿ ಆಗಲಿ, ದುಡಿಯುವುದರಲ್ಲಿ ಆಗಲಿ, ಯಾವುದೋ ಒಂದು ಕೆಲಸದಲ್ಲಿರು, ಕೆಲಸ 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 ಮಾಡ್ತಾನೆ ಇರು. ಕೆಲಸ ಮಾಡುವುದರ ಕರ್ಮೇಂದ್ರಿಯ ಇರುತ್ತದೆ. ಭೋಗದಲ್ಲಿ ಮುಳುಗಿದರೆ ಕರ್ಮ ಬರಲ್ಲ, ಲೌಕಿಕ ಕರ್ಮಿ ಆಗಲ್ಲ. ನೋಡಿ, ಯಾವುದೇ ಇಹಲೋಕದಲ್ಲಿ ಏನಾದರೂ ಉನ್ನತ ಸ್ಥಿತಿ ಸಾಧಿಸಬೇಕಂದರೆ ನಿರಂತರ ಕಷ್ಟಪಡುವವನು ಬೇಕು, ನಿರಂತರ ಪ್ರಯತ್ನಶೀಲ. ಸುಖಕ್ಕೆ ಅಭ್ಯಾಸವಾದರೆ ಕಷ್ಟಪಡೋಕ್ಕಾಗಲ್ಲ, ಸೋಮಾರಿ ಆಗುತ್ತಾನೆ ಅಲ್ಲ. ಸುಖ ಚೆನ್ನಾಗಿದೆ ಅಂದರೆ ಇವತ್ತು ಒಂದು ದಿವಸ ಆಯಿತು, ನಾಳೆ ನೋಡೋಣ, ನಾಳೆ ನೋಡೋಣ, ನಾಳೆ ನೋಡೋಣ, ಏಕೆ ಇದು ಸುಖ ಅಭ್ಯಾಸವಾಯಿತು, ಬಿಡುತ್ತದೆ ಬಿಡುತ್ತದೆ ಬಿಡುತ್ತದೆ. ಸುಖಕ್ಕೋಸ್ಕರ ಸುಖವೇ ಅಭ್ಯಾಸವಾಗಿ ಇವರು ಪರಮಾತ್ಮ ಆಧ್ಯಾತ್ಮಿಕ ಸಾಧನ ಬಿಡಿ, ಲೌಕಿಕದಲ್ಲೇ ಅಭಿವೃದ್ಧಿ ಆಗಲ್ಲ. ಸಂಪಾದನೆ ಆಗಲಿ, ಉದ್ಯೋಗವಾಗಲಿ, ವ್ಯಾಪಾರವಾಗಲಿ ಆಗಲ್ಲ, ವ್ಯಾಪಾರ ಉದ್ಯೋಗ ಇದಕ್ಕೋಸ್ಕರ ನಿರಂತರ ಪ್ರಯತ್ನಶೀಲ, ನಿರಂತರ ಕಷ್ಟಪಡುವವನಾಗಬೇಕು. ಅದೇ ಒಂದು ತಪಸ್ಸು, ಕಷ್ಟಕ್ಕೆ ಹೆದರಬಾರದು. ಅದೊಂದು ಅದಕ್ಕಾಗೇ ಮಕ್ಕಳಿಗೆ ಮೊದಲಿನಿಂದ ಅಭ್ಯಾಸ ಮಾಡಿಸ್ತಾರೆ, ಕಷ್ಟಪಡುವುದೇ ಅಭ್ಯಾಸವಾಗಲಿ, ಅದರಲ್ಲಿ ಒಂದು ಸ್ವಾದ ಇರುತ್ತದೆ, ರುಚಿ ಇರುತ್ತದೆ. ಈ ಸುಖ ಬೇಡ, ಕಷ್ಟಪಡುವುದು, ಪ್ರಯತ್ನ ಮಾಡುವುದು, ಕಷ್ಟಪಡುವುದು, ಯಾವುದೋ ಒಂದು ಕೆಲಸ ಮಾಡ್ತಾನೆ ಇರೋದು, ಅದು ಮಾಡುತ್ತಾ ಮಾಡುತ್ತಾ ಇದ್ದರೆ ಅದರಲ್ಲಿ ಒಂದು ರುಚಿ ಸಿಕ್ಕಿದರೆ, ಯಾವ ಕೆಲಸ ಇಲ್ಲ ಸುಮ್ಮನೆ ಇರು ಅಂದರೆ ಅವರಿಗೆ ಬೋರ್ ಆಗ್ತದೆ, ಬೇಡ ಏನಪ್ಪ ಸುಮ್ಮನೆ ಅಲ್ಲಿದೆ, ಅಲ್ಲಿ ಇದು ಪಶು ಹಾಗೆ ಸುಮ್ಮನೆ ಪ್ರಾಣಿ ಹಾಗೆ ಮಲ್ಕೊಡ್ತಾ ಇರೋದು ಏನು ಬೇಡ ಎಂದು ಹೇಳ್ತಾನೆ. ನಮಗೇನು ಕೆಲಸ ಮಾಡೋದು ಹೇಗೆ, ಕೆಲಸ ಕೊಡಿ, ಕೆಲಸನೇ ಮಾಡ್ತೀವಿ. ಕೆಲಸ ಮಾಡುವುದರಲ್ಲಿ ಒಂದು ರುಚಿ ಬಂದರೆ ನಿರಂತರ ಪ್ರಯತ್ನಶೀಲ ಇರುತ್ತಾನೆ, ಅದಾಗಬೇಕು ಜನ. ಅದಕ್ಕಾಗಿ ಯಾರು ಮೊದಲು ಮೊದಲು ಸುಖವಾಗಿರುವುದು ಅಭ್ಯಾಸ ಮಾಡ್ಕೊಳ್ತಾರೋ, ತಾನೇ ಆಗಲಿ ಮಕ್ಕಳಿಗೆ ಆಗಲಿ, ಸುಮ್ಮನೆ ಸುಖ ಸುಖ ಅಭ್ಯಾಸ ಮಾಡಬಾರದು. ಅದು ಮಾಡಿಸಿಬಿಟ್ರೆ ಅಷ್ಟೇ, ಅವರ ಯೋಗ್ಯನಾಗಿ ಜೀವನದಲ್ಲಿ ಏನು ಸಾಧಿಸಲ್ಲ, ಸೋಮಾರಿ ಆಗಿಬಿಡ್ತಾನೆ, ಏನು ಮಾಡಲ್ಲ. ಅದಕ್ಕಾಗಿ ಪೂರ್ವಜರು ಹೇಳುತ್ತಿದ್ದರು, ಪ್ರಯತ್ನ ಪ್ರಯತ್ನಶೀಲ, ಕಷ್ಟಪಡುವವನಾಗಲಿ. ಆದ್ದರಿಂದ ನಮಗೆ ಕಷ್ಟ ಇರಬೇಕು. ಆ ಕಷ್ಟ ಇದ್ದರೆ ದ್ರೌಪದಿ ಪಾಂಡವರು ಮೊದಲಿನಿಂದ ಕಷ್ಟವನ್ನೇ ಅನುಭವಿಸ್ತಾ ಬಂದರು, ಅದರಿಂದ ಅವರಿಗೆ ಪ್ರಯತ್ನಶೀಲತ ತಪಸ್ಸಂದರೆ ಗೊತ್ತಾಯಿತು. ತಪಸ್ಸಿದ್ದರೆ ಇಂದ್ರಿಯ ನಿಗ್ರಹ ಮನೋ ನಿಗ್ರಹ ಇರುತ್ತದೆ, ಅಂಥವರಿಗೆ ವೈರಾಗ್ಯ ಇರುತ್ತದೆ, ಭಗವಂತನ ಭಕ್ತಿ ಉಂಟಾಗ್ತದೆ. ಅದು ದುರ್ಯೋಧನಿಗೆ ಆಗಲಿ, ಏಕ ಐಶ್ವರ್ಯ ಮದಮತ್ತ. ಅದೇ ಮುಂದಿನ ಶ್ಲೋಕ ನೋಡಿ, ನೈವಾರ್ ಜನ್ಮ ಐಶ್ವರ್ಯ ಶ್ರುತಶ್ರೀಭಿರ್ ಯದಮಾನ ಮದಃ ಪುಮಾನ್. ಜನ್ಮ ನನ್ನದು, ಜನ್ಮ ದೊಡ್ಡ, ನಾನು ಬ್ರಾಹ್ಮಣ ಇತ್ಯಾದಿಗಳು ಒಂದು ಜನ್ಮ ಶ್ರೇಷ್ಠ ಜನ್ಮ ಎಂದು ಜನ್ಮದ ಮದ ಅಭಿಮಾನ ಇಟ್ಕೊಂಡರೆ ಯಾವುದಾಗಲ್ಲ. ಯಾವುದೇ ಜನ್ಮ ಇರಲಿ, ಬ್ರಾಹ್ಮಣ ಕ್ಷತ್ರಿಯ ಇತ್ಯಾದಿ ತಪಸ್ಸುಗೋಸ್ಕರ ಇಟ್ಟಿದ್ದು. ಅಯ್ಯೋ ನಾನು ಬ್ರಾಹ್ಮಣ ಆಗಿಬಿಟ್ಟಿದೆ ಅಂದರೆ ನನ್ನ ತಪಸ್ಸು, ಶಾಸ್ತ್ರ ಹೇಳ್ತದೆ ಏಕೆ ಇದು ಅಂದರೆ, ನಮ್ಮ ಹಿರಿಯರು ಹೀಗೆ ತಪಸ್ಸು ಮಾಡಿದರು, ನಾವು ಹಾಗೆ ಮಾಡಬೇಕು, ಸುಖ ಭೋಗಕ್ಕೋಸ್ಕರ ಅಲ್ಲ ಎಂದು ನಿಮಗೆ ತಪಸ್ಸು ನೆನಪಿಸುವುದಕ್ಕೆ ಬ್ರಾಹ್ಮಣ ಎಂದು ಹೇಳಿದರೆ ಹೊರತು ನಾನು ಇನ್ನೊಬ್ಬರಿಗಿಂತ ಹೆಚ್ಚು ಎಂದು ಅಭಿಮಾನ ಪಟ್ಟುಕೊಂಡರೆ ನಾಶವಾಗಿ ಬಿಡ್ತಾನೆ. ಯಾರಿಗೆ ಯಾವ ಜನ್ಮ ಆಗಲಿ,
ಯಾರಿಗೆ ಯಾವ ಜಾತಿಯಾಗಲಿ ಇನ್ನೊಬ್ಬರಿಗಿಂತ ನಾನು ಶ್ರೇಷ್ಠ ಎಂದು ಆ ಅಭಿಮಾನದಲ್ಲಿ ಮುಳುಗಿ ಆ ಅಭಿಮಾನ ಸುಖವನ್ನು ಆಸ್ವಾದನ ಮಾಡಿದರೆ ನಾಶವಾಗ್ತಾನೆ. ಇಹ ಲೋಕವೂ ಸಾಧಿಸಲ್ಲ, ಪರಲೋಕ ಮೋಕ್ಷ ಎನ್ನುವುದು ಇರುವುದೇ ಇಲ್ಲ. ಶಾಸ್ತ್ರ ಹೇಳಿದ್ದೆಲ್ಲ ತಪಸ್ಸು ಕಷ್ಟಪಡುವುದಕ್ಕೆ ಆ ಜನ್ಮಾಭಿಮಾನ ಹೇಳುತ್ತೆ ಹೊರತು ಸ್ವಾಭಿಮಾನ ಅಲ್ಲ. ಸ್ವಾಭಿಮಾನ ಒಳ್ಳೆಯ ಅಭಿಮಾನ. ಏಕೆ? ನಾನು ರಾಜ. ರಾಜ ಆಗಿದ್ದರೆ ಏನಿರುತ್ತದೆ ಅಭಿಮಾನ ಅವರಿಗೆ? ನಾನು ರಾಜ, ನಾನು ಯುದ್ಧ ಮಾಡಬೇಕು, ಜನರನ್ನು ರಕ್ಷಿಸಬೇಕು, ಇಲ್ಲದಿದ್ದರೆ ಜನರು ಬೈಯುತ್ತಾರೆ, ಏನಪ್ಪ ರಾಜನಾಗಿಬಿಟ್ಟು ಹೀಗೆ ಮಾಡ್ತಾ ಇದ್ದೆ. ಅದರಿಂದ ರಾಜ ಅಭಿಮಾನ ಏಕೆ ಅಂದರೆ ಕಷ್ಟಪಡುವುದಕ್ಕೆ. ಒಂದು ಸಲ ವಿವೇಕಾನಂದ ಹೇಳುತ್ತಿದ್ದಾರೆ, ತನ್ನ ಜೀವನದಲ್ಲಿ ನಿಜವಾಗಿ ಗಡಿಯಿತು. ಎಲ್ಲೋ ಹೋದರೂ ಒಂದು ರಾಜರನ್ನು ಭೇಟಿ ಮಾಡುತ್ತಿದ್ದಾರೆ. ಹೋಗಿ ಒಂದು ರಾಜರ ಮನೆಯಲ್ಲಿ ಅವರಿಗೆ ಕೆಲವು ದಿವಸ ಇದ್ದರು. ಅವರಿಗೇನೋ ಪ್ರವಚನ ಮಾಡುತ್ತಾ ಇತ್ಯಾದಿಗಳು ಇರುತ್ತಾ ಇರುವಾಗ ಅಲ್ಲೇನೋ ಹೊರಗೆ ಹೋಗಬೇಕು, ಎಲ್ಲೋ ಕಾಡಿನಲ್ಲೋ ಎಲ್ಲೋ ಹೊರಗೆ ಹೋಗ್ತಾ ಇದ್ದಾರೆ, ವಾಕಿಂಗೋ ಏನೋ ಮಾಡ್ತಾ ಇದ್ದಾರೆ. ಹೋಗುತ್ತಾ ಇರುವಾಗ ದಾರಿಯಲ್ಲಿ ಒಂದು ಅದೇನು ಗಿಡಗಳು ಬೆಳೆದು ಅದು ಮುಳ್ಳು ಇತ್ತು. ಆ ಮುಳ್ಳು ಬೆಳೆದಿರುವ ಗಿಡ ಬಂದಿದೆ ದಾರಿಕೆ ಹಡ್ಡಿ, ಹೋಗಕ್ಕಾಗ್ತಾ ಇದೆ. ಆವಾಗ ಆ ರಾಜರು ವಿವೇಕಾನಂದ ಸ್ವಾಮೀಜಿ ಬರ್ತಾ ಇದ್ದಾರಲ್ಲ ಗುರುಗಳೇ ಎಂದು ಆ ಮುಲ್ಲಿಂದ ಇದಕ್ಕೆ ಪಕ್ಕಕ್ಕಿಟ್ಟು ಕೈಯಲ್ಲಿ ಹಿಡ್ಕೊಂಡು ಅವ್ರು ಹೋಗ್ತಾ ಇದ್ದಾರೆ. ಕೈಯಲ್ಲಿ ಹಿಡ್ಕೊಂಡ್ರೆ ಆ ಮುಲ್ಲಿಂದೆ ಹಿಡ್ಕೊಂಡ್ರೆ ಅವ್ರಿಗೆ ಚುಚ್ಚಿ ಅದು ರಕ್ತ ಬರ್ತಾ ಇದೆ. ವಿವೇಕಾನಂದ ನೋಡಿ ಅಯ್ಯೋ ನಿಮಗೆ ರಕ್ತ ಬರ್ತಾ ಇದೆ, ಹೇಗೆ ಹಿಡ್ಕೊಂಡಿದೆ? ರಾಜ ಏನು ಹೇಳ್ತಾನೆ ಗೊತ್ತಾ, ಈ ರಕ್ತ ಸೋರಿಸುವುದೇ ನಮ್ಮ ಕೆಲಸ, ಇದಕ್ಕೋಸ್ಕರ ನಾವು ಹೆದರಬೇಕಾ? ಅದು ನಿಮ್ಮಂಥವ್ರಿಗೋಸ್ಕರ ನಾನು ಏನು ಹೆದರಬೇಕಾ? ನಾನು ಇದು ಬಿಡಬೇಕಾ ಎಂದು ಹೇಳ್ತಾನೆ. ಅವರು ದಾಟುವವರೆಗೂ ಹಾಗೆ ಹಿಡ್ಕೊಂಡ ಕೈಯಲ್ಲಿ ಅಮ್ಮಳ್ಳನ್ನು. ಅಂದರೆ ಇದು ನಿಮ್ಮ ಜಾತಿ ಅಭಿಮಾನ ಏಕೆ ಕೊಟ್ಟಿತು ಅಂದರೆ ಆ ಜಾತಿ ಧರ್ಮ ಆಚರಿಸುವುದಕ್ಕೆ ಅಭಿಮಾನನೇ ಹೊರತು ಇನ್ನೊಬ್ಬರಿಗಿಂತ ನಾನು ಹೆಚ್ಚು ಎಂದು ಆ ಅಭಿಮಾನಕ್ಕೋಸ್ಕರ ಶಾಸ್ತ್ರ ಹೇಳಲಿಲ್ಲ. ಯಾರಿಗೆ ತಮ್ಮ ತಮ್ಮ ಜಾತಿ ಏಕೆ? ನನ್ನದು ಈ ಜಾತಿ ಅಂದರೆ ಈ ಜಾತಿ ಧರ್ಮ ನಾನು ಆಚರಿಸಬೇಕು, ಈ ಜಾತಿ ಧರ್ಮ ಆಚರಿಸುವಾಗ ನಾನು ಹಿಂಜರಿಯಬಾರದು, ಎಷ್ಟು ಕಷ್ಟವಿದ್ದರೂ ಧೈರ್ಯದಿಂದ ಮಾಡಬೇಕು. ತಮ್ಮ ತಮ್ಮ ಜಾತಿ ಅಭಿಮಾನ ಏಕೆ ಕೊಟ್ಟಿತು ಅಂದರೆ ಆ ಜಾತಿ ಅಭಿಮಾನಕ್ಕೆ ಬೇಕಾಗಿರುವ ಧರ್ಮ ಆಚರಿಸುವಾಗ ಅಭಿಮಾನ. ಅದರಿಂದ ಇನ್ನೊಬ್ಬರನ್ನು ಕೀಳಾಗಿ ನೋಡುವುದಕ್ಕಿಲ್ಲ, ಅದು ಪಾಪ ಆಗ್ತದೆ. ಶಾಸ್ತ್ರ ಹೇಳ್ತದೆ ಅದು ಪಾಪ. ನಿಮ್ಮ ಜಾತಿ ಅಭಿಮಾನ ಇಟ್ಕೊಂಡು ಇನ್ನೊಬ್ಬರನ್ನು ಕೀಳಾಗಿ ನೋಡಿದ್ದೀಯಾ, ಅದು ಮಹಾಪಾಪ, ಶಾಸ್ತ್ರ ಹೇಳ್ತದೆ. ಅದಕ್ಕಾಗಿ ನೀವು ಕ್ಷತ್ರಿಯ ಎಂದು ಹೇಳಿದರೆ ಯಾರೋ ದುರ್ಜನರನ್ನು ಬಕಾಸುರಂತ ದುಷ್ಟ ಇದ್ದಾನೆ ಅವರನ್ನು ಯುದ್ಧ ಮಾಡಿ ಸಾಯಿಸಬೇಕು, ಧರ್ಮ ರಕ್ಷಣೆ ಮಾಡಬೇಕು, ಕಳ್ಳರು ದುಷ್ಟಜನರು ಪಾಪಾತ್ಮರು ಭಯೋತ್ಪಾದಕರು ಬಂದರೆ ಅವರನ್ನು ಶಿಕ್ಷಿಸಬೇಕು, ಸಜ್ಜನನ್ನು ರಕ್ಷಿಸಬೇಕು, ಇದೆಲ್ಲ ಏಕೆ? ಏ ನೀವು ರಾಜ, ನೀವು ರಾಜನಾಗಿದ್ದು ಹೀಗೆ ಮಾಡ್ತಾ ಇದ್ದೀಯ ಅಂದ್ರೆ ಏನು? ನಿಮಗೆ ಪೌರುಷ ಬರಬೇಕು, ನಾನು ರಾಜ, ನಾನು ಧರ್ಮ ಆಗಬೇಕು. ಇಂಥದ್ದು ನಾನು ಹೇಳಿದೆ ಅನಿಸುತ್ತದೆ. ಹಿಂದೆ ಒಂದು ಸಲ ನಾನು ಋಷಿಕೇಶ್ಗೆ ಮೊದಲನೇ ಸಲ ಹೋದಾಗ ಕೆಲವು ಆಶ್ರಮಗಳು ನೋಡುವಕ್ಕೆ ಹೋದೆ. ಒಬ್ಬ ಸನ್ಯಾಸಿ ಕಂಡು ಬಂದ, ಓ ಟೈಮ್ ಆಯಿತು ಇದು ಹೇಳಿ ಮುಗಿಸಿಬಿಡ್ತೀನಿ. ಆ ಸನ್ಯಾಸಿ ಭೇಟಿ ಮಾಡಿದಾಗ ಅವರು ಒಂದು ಕ್ಷತ್ರಿಯನಂತೆ, ಅವ್ರಿಗೆ ಗೊತ್ತಿಲ್ಲ ನಮಗೆ. ಕ್ಷತ್ರಿಯ ಮಾತಾಡ್ತಾ ಅವ್ರು ತುಂಬ ಸೀರಿಯರು, ನಾನು ಚಿಕ್ಕ ಇನ್ನು ಬ್ರಹ್ಮಚಾರಿ ಆವಾಗಲೇ ಹೋದೆ. ಅವ್ರು ಹೇಳ್ತಾ ಇದ್ದಾನೆ, ನಾವು ಅದು ರಾಜಸ್ಥಾನದಿಂದ ಬಂದಿದ್ದೇವೆ, ಅದು ಕ್ಷತ್ರಿಯ ವಂಶ, ಅದೇನೋ ಏನೋ ವಂಶ ಅವ್ರದ್ದು, ರಾಜಪುತ್ರರು ರಸಪುತ್ರರು ಹೇಳ್ತಾರೆ ನೋಡಿ, ರಾಣಾ ಪ್ರತಾಪ್ ಅಂತವರು. ದೇಖೋ ಹಿ ಸೇಸ್ ಹಮ್ ತೋ ಚಾರ್ ಪಾಯಿ ಸೆ ನೈ ಬನ್ನ ಚಾಯಿ, ನಾವು ಹಾಸಿಗೆ ಮೇಲೆ ನಾವು ಸಾಯಬಾರದು, ಲಡ್ತೆ ಯುದ್ಧ ಮಾಡುತ್ತಾ ಇದು ಕೈ ಕತ್ತರಿಸಿ ಹೋದರು, ರಕ್ತ ಸೋರ್ತಾ ಇದ್ದರು, ಹೀಗೆ ನಾವು ಸಾಯಬೇಕು ಅಂದರೆ ಅವ್ರಿಗೆ ಮೊದಲಿನಿಂದ ಆ ಪೌರುಷ ಬಳಸ್ತಾರೆ. ನಾವು ಚಾರ್ಪ ಅಂದರೆ ನಾವು ಇಲ್ಲಿ ಹಾಸಿಗೆ ಮೇಲೆ ನಾವು ಪ್ರಾಣ ಹೋಗಲಿದೆ ಅಂದರೆ ನಮಗೆ ನಾಚಿಕೆ ಅನಿಸುತ್ತದೆ ಎಂದು ಹೇಳ್ತಾರೆ, ಎದ್ದು ಹೋಗಬೇಕನ್ಸುತ್ತದೆ ಅಂತ ಅಷ್ಟು ಪೌರುಷ ಮಾಡ್ತಾರೆ. ಇದಕ್ಕೋಸ್ಕರ ನಿಮಗೆ ಜಾತಿ ಅಭಿಮಾನ ಮಾಡಿದ, ಇಲ್ಲದಿದ್ದರೆ ಜಾತಿ ಮಾ ಕೆಲಸ ಆಗಲ್ಲ. ಅಷ್ಟು ಕಷ್ಟಪಡಬೇಕಂದ್ರೆ ಆ ಜಾತಿ ಅಭಿಮಾನ ಏಕೆ ಅಂದರೆ ಆ ಜಾತಿಯಿಂದ ಮಾಡತಕ್ಕ ಯಾವ ಧರ್ಮ ಕೆಲಸ ಇದೆಯೋ ಅದಕ್ಕೋಸ್ಕರ ಆ ಪೌರುಷ ಅಭಿಮಾನ ಬರಬೇಕು. ಆ ಅಭಿಮಾನದ ಈಗ ಸದುಪಯೋಗಕ್ಕೋಸ್ಕರ ಹೇಳಿದ್ದೆ ಹೊರತು ಅಷ್ಟೇ ಹೊರತು ಅವರಿಗಿಂತ ನಾನು ಹೆಚ್ಚು ಅದರಿಂದ ನಾನು ಅವರನ್ನು ಏನು ಹಿಂಸೆ ಮಾಡ್ತೀನಿ ಅಂತ ಅದು ಮದ ಹೇಳುತ್ತಾರೆ. ಅದು ಮದ. ಮದ ಅಂದರೆ ಅದು ದುರಹಂಕಾರ, ಅದು ಶಾಸ್ತ್ರ ಹೇಳಿದ್ದಲ್ಲ, ಅದು ಪಾಪಕ್ಕೆ ಕಾರಣ. ಧರ್ಮ ಆಚರಣಕ್ಕೆ ಪ್ರೋತ್ಸಾಹ ಮಾಡಲಿಕ್ಕೆ ಬ್ರಾಹ್ಮಣ ಧರ್ಮ ಏಕೆ ಅಂದರೆ ಬ್ರಾಹ್ಮಣದಲ್ಲಿ ಏನೇನು ನಿಯಮ ಇದೆ? ಗ್ರಹಣ ಬರುತ್ತದೆ, ಗ್ರಹಣ ಬಂದಾಗ ಎಷ್ಟೆಷ್ಟು ಅವರು 8-8 ಗಂಟೆ ಉಪವಾಸ ಮಾಡಬೇಕು. ಅಪ್ಪ ಇದೆಲ್ಲ ಕಷ್ಟ, ಕಷ್ಟ ಅಲ್ಲ, ಹಾಗೆ ಸ್ನಾನ ಮಾಡಬೇಕು, ಅದು ಮತ್ತೆ ಆ ಮಡಿ ಬಟ್ಟೆಯಲ್ಲಿ ಉಟ್ಕೊಂಡು ಜಪ ಅಷ್ಟೊತ್ತು ಕೂತಿರಲೇಬೇಕು. ಅಯ್ಯೋ ಇದೆಲ್ಲ ಕಷ್ಟ ಅಂದರೆ ಮತ್ತೆ ಬ್ರಾಹ್ಮಣಾಗಿ ಹುಟ್ಟಿದ್ದೀಯಲ್ಲ, ಮತ್ತೆ ಮಾತಾಡಬೇಡ ಮಾಡೋ ಅಂತ. ಅಂದರೆ ನಿಮ್ಮ ಧರ್ಮ ಎಲ್ಲರಿಗೂ ಇದೆ, ವೈಶ್ಯರಿಗೂ ಅಷ್ಟೇ, ಮಿಕ್ಕ ಜನರಿಗೂ ಅಷ್ಟೇ. ತಮ್ಮ ತಮ್ಮ ಜಾತಿ ವೃತ್ತಿಯಲ್ಲಿ ಯಾವ ವೃತ್ತಿ ಸುಲಭವೇನಲ್ಲ, ತುಂಬ ಕಷ್ಟಪಡಲೇಬೇಕು. ಆ ಧರ್ಮವನ್ನು ಆಚರಿಸಲಿಕ್ಕೆ ನಿಮಗೆ ಜಾತಿ ಅಭಿಮಾನ, ಅದು ಸ್ವಾಭಿಮಾನ ಹೇಳಿದ್ದರೆ ಹೊರತು ದುರಭಿಮಾನ ಅಲ್ಲ. ಅದು ಒಳ್ಳೆಯ ಹಾಗೆ ಇತ್ತು ಪೂರ್ವಕಾಲದಲ್ಲಿ, ಈಗ ಅನಂತರ ಅದಕ್ಕೆ ಏನೇನೋ ಅರ್ಥ ಮಾಡ್ತಾ ಇದ್ದಾರೆ, ಏನೇನೋ ಉಲ್ಟಾ ಮಾತಾಡ್ತಾ ಇದ್ದಾರೆ. ಓ ಎಲ್ಲರನ್ನು ಬೈಯುವುದು, ಇದೆಲ್ಲ ವಿದೇಶಿ ಬುದ್ಧಿ, ಕ್ರಿಶ್ಚಿಯನ್ ಮಿಷನರಿಗಳು ನಮ್ಮನ್ನೆಲ್ಲ ಕೆಟ್ಟದ್ದು ಮಾಡಿ ಅದರಿಂದ ಅದನ್ನು ನೋಡಿಕೊಂಡು ನಾವೆಲ್ಲ ನಮ್ಮನ್ನು ನಾವೇ ಬೈಯುತ್ತಾ ಇದ್ದೀವಿ. ನಮಗೆ ಆ ಒಳ್ಳೆಯ ಪೌರುಷ, ಸತ್ಕರ್ಮಕ್ಕೋಸ್ಕರ ಧರ್ಮಕ್ಕೋಸ್ಕರ ಕೊಟ್ಟಿರುವ ಪೌರುಷ ಹೋಯಿತು, ನೆಗೆಟಿವ್ ಪೌರುಷ ಬಂದುಬಿಟ್ಟಿತು, ಏನೇನೋ ತಿಳ್ಕೊಂಡು ಬಿಟ್ಟಿದ್ದು. ಅದು ಶಾಸ್ತ್ರ ದೃಷ್ಟಿ ಅಲ್ಲ, ಶಾಸ್ತ್ರ ಹೇಳಲ್ಲ ಹೇಳಲಿಲ್ಲ. ನೀನು ಮುಂದೆ ಹೇಳ್ತೀನಿ ನೋಡಿ, ಎಲ್ಲ ಕಡೆ ಎಲ್ಲೆಲ್ಲಿ ಬ್ರಾಹ್ಮಣ ಕ್ಷತ್ರಿಯ ಹೇಳಿತೋ
ನಿಮಗೆ ಸತ್ಕರ್ಮ ಆಚರಿಸಲು ಅಭಿಮಾನ ಹೇಳಿತೇ ಹೊರತು ಎಲ್ಲೆಲ್ಲಿ ದುರಭಿಮಾನವಾಯಿತು ನಿಂದೆ ಮಾಡ್ತದೆ ಶಾಸ್ತ್ರ, ಅಲ್ಲಲ್ಲಿ ನಿಂದೆ ಮಾಡ್ತದೆ ಶಾಸ್ತ್ರ, ನಿಮ್ಮನ್ನು ಪ್ರಶಂಸೆ ಮಾಡಲ್ಲ, ಅದು ಶಾಸ್ತ್ರ. ಆಯ್ತು, ಇದು ಮುಂದೆ ಹೇಳೋಣ. ಅದರಿಂದ ಜನ್ಮ ಐಶ್ವರ್ಯ ಈ ಅಭಿಮಾನ ಪಡ್ಕೊಂಡವರಿಗೆ ಹಾನಿಯಾಗುತ್ತದೆ ಎಂದು ಒಂದೇ ಮಾತು ಈ ಶ್ಲೋಕದ ಅರ್ಥ ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.